ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಸಮಸ್ಯೆಗಳು ಬಂದ್ರು ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ಸ್ವಾಗತ. ಧನ್ಯವಾದ. ಬಹಳಷ್ಟು ಅವಕಾಶಗಳಿತ್ತು. ಹೌದು. ವಿದೇಶದಲ್ಲಿ ಓದ್ಬಹುದಿತ್ತು, ದೊಡ್ಡ ದೊಡ್ಡ ಕಂಪ್ನಿ ಸೇರ್ಬೋದಿತ್ತು. ಹೌದು. ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವಂತ ಒಂದು ಅವಕಾಶಗಳಿತ್ತು. ಅದ್ಯಾವುದು ಬೇಡ ಅಂತಂದ್ರೆ ವರ್ಷಕ್ಕೆ ಕೋಟಿ ಗೊಟ್ಟಲೆ ಟ್ರಾನ್ಸಾಕ್ಷನ್ ಮಾಡುವಂತ ಕಂಪ್ನಿಯನ್ನ ಮುನ್ನಡೆಸುವಂತ ಅವಕಾಶ ಇತ್ತು. ಅದೆಲ್ಲವನ್ನೂ ಬಿಟ್ಟು ತಬಲ ವಾದಕ ಆಗ್ಬೇಕು, ತಬಲ ಈ ಕ್ಷೇತ್ರದಲ್ಲೇ ಒಂದು ಸಾಧನೆ ಮಾಡ್ಬೇಕು ಅಂತ. ಹೌದು. ಯಾಕೆ ನಿಮ್ಗೆ ಅನಿಸ್ತು? ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಬಾಲ್ಯದಿಂದಲೇ ಈ ಲಯವಾದ್ಯಗಳು ಅಥವಾ ರಿದಮ್ ಇನ್ಸ್ಟ್ರೂಮೆಂಟ್ಸ್ ಏನಂತ ಹೇಳ್ತೇವೆ ಅದ್ರ ಕಡೆ ಆಕರ್ಷಣೆ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ತಾರೆ. ನಂಗೆ ನೆನಪಿಲ್ಲ, ಬಟ್ ನಮ್ಮ ಅಜ್ಜಿ ಅಂದರೆ ತಾಯಿಯ ತಾಯಿ ಅವ್ರು ಹೇಳ್ತಾ ಇದ್ರು, ದೇವಸ್ಥಾನದಲ್ಲಿ ಹೋದ್ರೆ ಈ ಪೂಜೆ ಪುನಸ್ಕಾರ ನಡಿಬೇಕಾದ್ರೆ ನುಡಿಸುವಂಥ ಚಂಡೆ ಆಗಲಿ, ನಗಾರಿ ಆಗಲಿ, ಡೋಲಾಗಲಿ ಏನಿದ್ರು ಅದು ಶಬ್ದ ಶುರು ಆದರೆ ಆ ಕಡೆಗೆ ಆಕರ್ಷಿತವಾಗಿ ಆ ಕಡೆಗೆ ಹೋಗ್ತಿದ್ನಂತೆ. ಭಜನೆ ನಡೀತಿರ್ಬೇಕಾದ್ರೆ ಯಾರೋ ತಬ್ಲ ನುಡಿಸ್ತಾ ಇದ್ರೆ ನಾನು ಸಿಕ್ಕವ್ರ ತಲೆ ಮೇಲೆಲ್ಲ ತಬ್ಲ ನುಡಿಸೋನು, ಈ ಥರ ರಿದಮಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಈ ಹುಡುಗನಿಗೆ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಏನು ಮಾಡಿದ್ರು, ನನ್ನ 3ನೇ ವರ್ಷ ಹುಟ್ಟಿದಬ್ಬಕ್ಕೆ ಮುಂಬೈಯಿಂದ ಒಂದು ತಬ್ಲಾ ಸೆಟ್ ತಂದು ಕೊಟ್ಟು ಗಿಫ್ಟ್ ಮಾಡಿಬಿಟ್ರು. ಸೊ ಆವಾಗಿಂದ ಅದೇ ನಂದು ಆಟದ ಸಾಮಾನು ಥರ ಆಗೋಯ್ತು. ಆಮೇಲೆ ಇಂಟ್ರೆಸ್ಟ್ ಬೆಳೀತಾ ಅದರಲ್ಲೇ ಇನ್ನೂ ಇದೇ ಇಂಟ್ರೆಸ್ಟು ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ನನಗೆ 6ನೇ ವರ್ಷದ ವಯಸ್ಸಲ್ಲಿ ಕುಂದಾಪುರದಲ್ಲಿ ರಾಮ್ ಭಟ್ ಸರ್ ಅಂತ ಒಬ್ರು ಕ್ಲಾಸ್ ಮಾಡ್ತಾ ಇದ್ರು, ಅಲ್ಲಿಗೆ ಅವ್ರ ಹತ್ರ ಒಂದು ಆಲ್ಮೋಸ್ಟ್ 1 ವರ್ಷ ಪಾಠಕ್ಕೆ ಹೋದೆ. ಬಟ್ ಅಲ್ಲಿಂದ ಮುಂದೆ ಹೋಗ್ತಾ ಏನಾಯ್ತು ಅಂತಂದ್ರೆ ಈ ಪುರಾತನ ವೇದ ಗುರುಕುಲ ಸಿಸ್ಟಮ್ ಅಲ್ಲಿ ಕಲಿಯೋ ಅಭ್ಯಾಸ ಅಂದ್ರೆ ಕಲಿಯೋ ಅವಕಾಶ ಒಂದು ಕನಕ್ಪುರದ ಹತ್ರ ಒಳಗಡೆ ಸಂಗಮ ಮೇಕೆದಾಟು ಅಂತ ಅಲ್ಲಿ ಓಂ ಶಾಂತಿಧಾಮ ಗುರುಕುಲ ಅಂತಿದೆ, ಅಲ್ಲಿ ಹೋಗೋದಾಯ್ತು. ಸೊ ಅಲ್ಲಿಂದ ಒಂದ್ ಸ್ವಲ್ಪ ಟಚ್ ಬಿಟ್ಟು ಹೋಯ್ತು ನನ್ಗೆ ತಬ್ಲದ್ದು, ವೇದಾಭ್ಯಾಸದ ಕಡೆ ಗಮನ ಜಾಸ್ತಿ ಆಯ್ತು. ಅನ್ಫಾರ್ಚುನೇಟ್ಲಿ ಏನಾಯ್ತು, ನಮ್ಮ ಅಜ್ಜ ಅಂದ್ರೆ ತಂದೆಯ ತಂದೆ ತೀರ್ಕೊಂಡ್ರು, ಆ ಹೋಗಿದ್ 1 ವರ್ಷದಲ್ಲೇ ತೀರ್ಕೊಂಡ್ರು. ಸೊ ವಾಪಸ್ ಊರಿಗೆ ಬರ್ಬೇಕಾಯ್ತು. ನಾನು ಊರಿಗೆ ಕರ್ಕೊಂಡು ಬಾ ಅಂತ ಅಜ್ಜ ಹೇಳಿದ್ರಂತೆ, ಸಾಕು ಅವನಿಗೆ ದೂರ ನಿಲ್ಸ್ಬೇಡ ಊರಿಗೆ ಕರ್ಕೊಂಡು ಬಾ ಅಂತ. ಸೊ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ತಕ್ಷಣ ಶಾಲೆ ಮುಂದುವರಿಸ್ತಾ ನಮ್ಮ ಮೊದಲನೇ ಗುರುಗಳು ಹರಿದಾಸ್ ಪೈ ಅವ್ರ ಮನೆಗೆ ಬಂದು ಪಾಠ ಪ್ರಾರಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಮಾಡ್ತಾ 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 ಫಸ್ಟ್ ಪಿ ಯು ಸಿಲಿ ಹೋಗಿ ಎಂಟರ್ ಆಗ್ತಿದ್ದಂಗೆ ನಮ್ಮ ತಂದೆಯವ್ರಿಗೆ IIT ಅಲ್ಲಿ ಇಂಜಿನಿಯರ್ ಆಗಬೇಕಾಗಿತ್ತು, ನಾನು ಆಗಲಿಲ್ಲ ನನ್ನ ಮಗ ಆದರೂ ಆಗಲಿ ಅಂತ ಹೇಳಿಬಿಟ್ಟು IIT ಕೋಚಿಂಗಿಗೆ ಉಡುಪಿಯಲ್ಲಿ ಸೇರಿಸಿದ್ರು. ನಾನು ಪ್ರಯತ್ನ ಪಟ್ಟೆ ಆದಷ್ಟು, ಬಟ್ ಏನು ಮಾಡಿದ್ರು ತುಂಬಾ ಕಷ್ಟ ಆಗೋದು, ಯಾಕಂದರೆ IIT ಕೋಚಿಂಗು ದಿನಕ್ಕೆ 4 ಅವರ್ಸ್ ಅದಾಗ್ತಿತ್ತು, ಅದಕ್ಕಿಂತ ಮುಂಚೆ ಫುಲ್ ಡೇ ಕಾಲೇಜ್ಗೆ ಅಟೆಂಡ್ ಮಾಡಬೇಕಾಗಿತ್ತು, ಯಾಕೋ ಹೆಕ್ಟಿಕ್ ಆಗ್ತಾ ಇತ್ತು, ಆಗಲ್ಲ ಅಪ್ಪ ನನ್ಗೆ ಕಷ್ಟ ಆಗತ್ತೆ ಅಂತಂದ್ರು. ಸರಿ ನೋಡೋಣ ಬಾ ನೀನು ಅಂತ ವಾಪಸ್ ಬಂದ್ಬಿಟ್ಟು 2nd PUC ಮಾಡಿದೆ. ಆ 2 ವರ್ಷದಲ್ಲಿ ಕರಿಯರಲ್ಲೇ ಏನು ಮಾಡೋದು ಅನ್ನೋ ಇದರಲ್ಲಿ ತಬ್ಲಾ ಕಾಂಟ್ಯಾಕ್ಟ್ ಅಂದರೆ ಅಲ್ಲಿ 2 ವರ್ಷ ಗ್ಯಾಪ್ ಆಯಿತು. ಮತ್ತೆ ಇಂಜಿನಿಯರಿಂಗ್ ಹೋದ್ಮೇಲೆ ಮೈಸೂರಲ್ಲಿ JCEಯಲ್ಲಿ, ಸೊ ನಮ್ಮದೇ ಬಿಸ್ನೆಸ್ ರಿಲೇಟೆಡು. ಅದಕ್ಕಿಂತ ಮೊದಲು ಇನ್ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಏನಂತಂದ್ರೆ, ನಾನು 2nd PUC ಆದ್ಮೇಲೆ ಪೈಲಟ್ ಆಗ್ಬೇಕು ಅಂತ ಒಂದು ಜೋರು ಹುಚ್ಚಿಸಿರೋದು, ಯಾವ್ಯಾವ ತರ ಆಪ್ಷನ್ಸ್ ಇತ್ತು ಅಂತ. ಸೊ ನಾನು 5ನೇ ಕ್ಲಾಸಲ್ಲಿ ವೇದ ವಿಜ್ಞಾನದಲ್ಲಿ ಮುಂದೆ ಹೋಗಿದ್ರೆ ಇವತ್ತಿಗೆ ಐ ಕುಡ್ ಹ್ಯಾವ್ ಬಿನ್ ಅ ರಿಯಲಿ ಆರ್ಡೆಂಟ್ ವೇದಿಕ್ ಸ್ಕಾಲರ್ ಆಲ್ಸೋ. ಅಲ್ಲೊಂದು ಆಪ್ಷನ್ ಐ ಗಾಟ್ ಡಿವೈಡೆಡ್ ಫ್ರಮ್ ದಟ್. 2nd PUC ಅಲ್ಲಿ ಈ ಪೈಲಟ್ ಆಗೋ ಹುಚ್ಚು ಎಲ್ಲವರೆಗೂ ಅಂತಂದ್ರೆ, ಐ ಪರ್ಸುಯೇಡೆಡ್ ಮೈ ಫಾದರ್ ಟು ಅಟೆಂಡ್ ಎ ಸೆಮಿನಾರ್ ಇನ್ ಬಾಂಬೆ ವಿಚ್ ವಾಸ್ ಕಂಡಕ್ಟೆಡ್ ಬೈ ಅಂದ್ರೆ ಆಸ್ಟ್ರೇಲಿಯಾ ಬೇಸ್ಡ್ ಒಂದು ಫ್ಲೈಯಿಂಗ್ ಸ್ಕೂಲ್ ಇದೆ.
ಓಕೆ. ಅಲ್ಲಿಂದ ಅವ್ರದ್ದು ಸೆಮಿನಾರ್ ಇತ್ತು, ಅಲ್ಲಿ ಅಟೆಂಡ್ ಮಾಡಿ ಅಪ್ಪ ನಂಗೆ ಏನು ಅಂತ ನಂಗೆ ಬೇಕು, ಯಾಕಂದ್ರೆ ಇಂಡಿಯನ್ ಫ್ಲೈಟ್ ಸ್ಕೂಲ್ಸ್ ಅಲ್ಲಿ ಅಷ್ಟೊಂದು ಅಪರ್ಚುನಿಟಿ ಇಲ್ಲ, ಯು ಎಸ್ ಬೇಸ್ಡ್ ಅಥವಾ ಆಸ್ಟ್ರೇಲಿಯನ್ ಬೇಸ್ಡ್ ಮಾಡ್ಬೇಕು ಅಂತ ಆಯ್ತು ಅಂತ ನಮ್ಮ ಅಪ್ಪಾಜಿ ಅಲ್ಲಿಗೆ ಹೋದ್ರು. ಅಲ್ಲಿ ಹೋದಾಗ ಇನ್ನೊಂದು ಅವ್ರಿಗೇನು ಸಿಕ್ಕು ವಿಷಯ ಗೊತ್ತಾಯ್ತು ಅಂದ್ರೆ, ಮುಂಬೈ ಯೂನಿವರ್ಸಿಟಿಯಲ್ಲಿ ತಬ್ಲಾದಲ್ಲಿ ಬಿ ಎ ಕೋರ್ಸ್ ಇದೆ ಅಂತಾನು ಯಾರು ಹೇಳಿದ್ರು ಅವ್ರಿಗೆ. ಸೊ ಮುಂಬೈ ಯೂನಿವರ್ಸಿಟಿ ಹೋಗ್ಬಿಟ್ಟು ಅದನ್ನು ವಿಚಾರಿಸಿದ್ರು, ಈ ಪೈಲಟ್ ಇದ್ರದ್ದು ಸೆಮಿನಾರ್ ಅಟೆಂಡ್ ಮಾಡ್ಬಿಟ್ಟು ಅಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಬಂದು ಎಲ್ಲಿವರೆಗೂ ಅಂದ್ರೆ, ಆವಾಗ ಫೈನಾನ್ಷಿಯಲ್ ಪರಿಸ್ಥಿತಿ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ, ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಮಾತಾಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಈ ತರ ಸ್ಟಡಿ ವೀಸಾ ಪೈಲಟ್ ಟ್ರೈನಿಂಗ್ ಬೇಕಾಗತ್ತೆ ಇಷ್ಟಿಷ್ಟು ಲಕ್ಷ ಬೇಕು ಅಂತೆಲ್ಲ, ಓಕೆ ನೀವು ಡಾಕ್ಯುಮೆಂಟ್ಸ್ ಕೊಡಿ ಪ್ರೊಸೆಸ್ ಮಾಡಿ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಅನ್ನ ಅಲ್ಲಿವರೆಗೂ ಹೋಗಿ, ಕೊನೆಗೆ ಏನಾಗೋಯ್ತು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಭಯ ಹುಟ್ಕೊಳ್ತು. ಇರೋದು ಒಬ್ಬನೇ ಗಂಡ್ ಮಗು, ಇವ್ನು ಈ ತರ ಫ್ಲೈಟ್ ಸ್ಕೂಲ್ಸ್ಗೆಲ್ಲ ಹೋಗ್ಬಿಟ್ರೆ ಏನಾದ್ರೂ ಅನಾಹುತ ಆಗ್ಬಿಟ್ರೆ ಏನು ಯಾತಂತ ಆ ಭಯಾನೇ ಜಾಸ್ತಿ ಆಗಿರೋದ್ರಿಂದ ಬೇಡ ಏನಾದ್ರೂ ಇದ್ ಮಾಡು ಅಂತ. ನಾನ್ ಆಯ್ತು ಹಂಗಾದ್ರೆ ಬಿ ಎ ತಬ್ಲಾ ಮಾಡ್ತೀನಿ, ಯಾಕಂದ್ರೆ ದಟ್ ಈಸ್ ಮೈ ಅನದರ್ ಫೇವ್ರೇಟ್ ಸಬ್ಜೆಕ್ಟ್, ಅದು ಮಾಡೋಣ, ಮುಂಬೈ ಯೂನಿವರ್ಸಿಟಿಲಿ ಇದೆ, ಆಮೇಲೆ ರೆಪ್ಯೂಟೆಡ್ ಮ್ಯೂಸಿಷಿಯನ್ಸ್ ಇಂದ ಕಲಿಯಕ್ ಸಿಗತ್ತೆ ಅಂತ. ಸೊ ಆ ಜಂಕ್ಷನ್ನಲ್ಲಿ ಒಂದು ತಬ್ಲಾದಲ್ಲಿ ಮುಂದೆ ಹೋಗೋ ಅವಕಾಶ ಇತ್ತು. ಆದ್ರೂ ಅಲ್ಲಿ ಏನಾಯ್ತು, ಇಲ್ಲ ಫ್ಯಾಮಿಲಿ ಬಿಸ್ನೆಸ್ ಇದೆಯಲ್ಲ ಆ ರಿಲೇಟೆಡ್ ಏನಾದ್ರೂ ನಿನ್ ಕೋರ್ಸ್ ಮಾಡು ಅಂತ. ಸೊ ಹುಡುಕ್ದೆ ದೆನ್ ಮೈಸೂರಿನ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಇಂಜಿನಿಯರಿಂಗ್ ಕೋರ್ಸ್ ಇದೆ ಅಂತ ಗೊತ್ತಾಯ್ತು. ಸೊ ಬಟ್ ಮೀನ್ ವೈಲ್ ಪಿ ಯು ಸಿ ನಾನು ಸೈನ್ಸೇ ಓದ್ತಿದ್ದೆ, ಬಿಕಾಸ್ ಪೈಲಟ್ಗೂ ಆಗತ್ತೆ ಏನಿಲ್ಲ ಅಂದ್ರೂ, ಆಮೇಲೆ ಬಿ ಎ ಮಾಡೋ ಅವಕಾಶನೂ ಇರತ್ತೆ ಅಂತ ಸೈನ್ಸ್ ಫಾರ್ ಅ ಸೇಫರ್ ಸೈಡ್ ತಗೊಂಡಿದ್ದೆ. ಸೊ ಹೆಂಗಿದ್ರು ಸೈನ್ಸ್ ತಗೊಂಡಿದ್ದೀನಲ್ಲ ಅಂತಂದ್ಬಿಟ್ಟು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಕೊಟ್ಟು ನೋಡು ಅಂತಂದ್ರು ನಮ್ಮಪ್ಪ. ಅದು ಕೊಟ್ಟೆ, ಆಮೇಲೆ ಹೆಂಗೂ ಇಂಜಿನಿಯರಿಂಗ್ ಕೊಟ್ಟಿದೆಯಲ್ಲ, ರ್ಯಾಂಕ್ ಕಟ್ ಆಫ್ ಲಿಸ್ಟ್ ನೋಡಿದ್ರೆ ನಿನ್ ಯಾಕೋ ಕ್ವಾಲಿಫೈ ಆಗೋ ತರ ಇದೆ, ಯಾವ್ದಕ್ಕೂ ನೀನು ಇಂಜಿನಿಯರಿಂಗ್ ಮಾಡ್ಕೋ ಅಂತ ಅಪ್ಪನು ಹೇಳಿದ್ರು ಅಮ್ಮನು ಹೇಳಿದ್ರು. ನಮ್ ಬಿಸ್ನೆಸ್ ರಿಲೇಟೆಡ್ ಇದೆಯಲ್ಲ ಅಂತ ಸರಿ ಆಯ್ತು ಅಂದ್ರೆ, ಯಾಕೋ ನಂಗೆ ಆ ಐ ವಾಸ್ ನಾಟ್ ಟೋಟಲಿ ಕನ್ವಿನ್ಸ್ಡ್ ಅಂದ್ರೆ ಮನಸ್ಸಿಗೆ ಒಪ್ಪಿಗೆ ಇರ್ಲಿಲ್ಲ, ಬಟ್ ಏನ್ ಓಕೆ ಸರಿ ಇವ್ರಿಗೋಸ್ಕರ ಇವ್ರ ಸಮಾಧಾನಕ್ಕೋಸ್ಕರ ಮಾಡೋಣ ಅಂತಂದ್ಬಿಟ್ಟು. ಸೊ ಎಲ್ಲಿವರೆಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂದ್ರೆ, ಥರ್ಡ್ ಸೆಮಿಸ್ಟರ್ ನಡೀತಿರ್ಬೇಕಾದ್ರೇ ನನ್ನ ತಂದೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಇಲ್ಲ ಅಪ್ಪ ನಂಗೆ ಆಗ್ತಾ ಇಲ್ಲ ಇದು, ಯಾಕೋ ಡ್ರಾಪ್ ಔಟ್ ಮಾಡ್ಬಿಡ್ತೀನಿ, ಆಗಲ್ಲ ನನಗೆ, ನಾನು ತಬ್ಲಾನೇ ಮುಂದುವರಿಸ್ತೀನಿ, ನಂಗೆ ಆಗಲ್ಲ ಇದು. ಸೊ ಅಲ್ಲಿಂದ ತಿರ್ಗಾ ಡಿವಿಯೇಟ್ ಆಗೋ ಪಾಯಿಂಟ್, ಅಪ್ಪ ಒಂದ್ ಕಡೆ ಯಾವ್ದಕ್ಕೂ ನೀನು ಒಂದ್ ವಾರ ಮನೆಗೆ ಬಂದ್ಬಿಡು ಅಂತಂದ್ಬಿಟ್ರು. ಮನೆಗೆ ಬಂದೆ. ಸೊ ದೆನ್ ಅವ್ರೊಂಥರ ಕೌನ್ಸಿಲಿಂಗ್ ಮಾಡಿದ್ರು, ನೋಡು ಮೂರು ಸೆಮಿಸ್ಟರ್ ಆಲ್ಮೋಸ್ಟ್ ಮುಗ್ದಿದೆ, ಇನ್ನೊಂದು ಐದು ಸೆಮಿಸ್ಟರ್ ಮಾಡಿಬಿಡು, ಡಿಗ್ರಿ ಒಂದು ಕೈಗೆ ಬಂದ್ಬಿಡ್ಲಿ, ಆಮೇಲೆ ಏನೊಂದು ನೋಡೋಣ ಅಂತಂದ್ಬಿಟ್ಟು ಕನ್ವಿನ್ಸ್ ಮಾಡಿ ಕಳ್ಸಿದ್ರು ವಾಪಸ್ ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಓಕೆ ಬಟ್ ಟು ಬಿ ಆನೆಸ್ಟ್, ಐ ಎಂಜಾಯ್ಡ್ ಮೈ ಇಂಜಿನಿಯರಿಂಗ್ ಡೇಸ್, ಮೇಡ್ ಬಿ ಅಕಾಡೆಮಿಕ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎರಡೂ. ಸೊ ಎಂಜಾಯ್ ಮಾಡಿದೆ. ಮತ್ತೆ ಅಲ್ಲಿ ಫಾರ್ಚುನೇಟ್ಲಿ ನನಗೆ ನಮ್ಮ ಬ್ಯಾಚಲ್ಲಿ ನಮ್ದೇ ಕೋರ್ ಸಬ್ಜೆಕ್ಟ್ ರಿಲೇಟೆಡ್ ಕಂಪನೀಸ್ ಅಲ್ಲಿ ಐ ವಾಸ್ ದ ಫಸ್ಟ್ ಟು ಗೆಟ್ ಪ್ಲೇಸ್ಡ್. ಓಕೆ. ಐ ವಾಸ್ ನಾಟ್ ಇನ್ ದ ಕ್ರೀಮ್ ಆಫ್ ದ ಕ್ಲಾಸ್ ಅಥವಾ ಐ ವಾಸ್ ನಾಟ್ ಅ ಬ್ಯಾಕ್ ಬೆಂಚರ್, ಐ ವಾಸ್ ಅನ್ ಆವರೇಜ್ ಸ್ಟೂಡೆಂಟ್ ಅಲ್ಲಿ. ಆದ್ರೆ ಏನಕ್ಕೂ ನನ್ನ ನಸೀಬು ಅಲ್ಲಿ ಇಂಜಿನಿಯರಿಂಗ್ ಕೋರ್ ಪ್ಲೇಸ್ಮೆಂಟ್ ಕಂಪನಿ ಸಿಗೋದೆ ಅಂದ್ರೆ ಪಾಲಿಮರ್ಸ್ಗೆ ಕಮ್ಮಿ ಇತ್ತು. ಹೌದು. ಅದರಲ್ಲಿ ನಾನು ಮತ್ತು ನಮ್ಮ ಇನ್ನೊಬ್ಬ ಕ್ಲಾಸ್ಮೇಟ್ ನಾವಿಬ್ಬರೇ ಸಿಲೆಕ್ಟ್ ಆಗಿದ್ವಿ. ಸೊ ಅಲ್ಲಿ ಒಂದು ಅಪರ್ಚುನಿಟಿ ತಿರ್ಗಾ ಕೋರ್ ಸಬ್ಜೆಕ್ಟ್ ಅಲ್ಲಿ ಹೋಗೋ ಚಾನ್ಸಸ್ ಇತ್ತು. ನಾನು ಪ್ಲೇಸ್ಮೆಂಟ್ ಲೆಟರ್ ಇದು ಆಫರ್ ಲೆಟರ್ ಅಕ್ಸೆಪ್ಟ್ ಮಾಡಿ ಸೈನ್ ಮಾಡಿ ಇನ್ ಒಂದು ಫೈನಲ್ ಎಕ್ಸಾಮ್ ಮುಗಿದ ತಕ್ಷಣ ಜಾಯ್ನ್ ಆಗೋದು ಎಲ್ಲ ಡಿಸೈಡ್ ಆಗೋಗಿತ್ತು. ಅಷ್ಟು ಡಿಸೈಡ್ ಮಾಡಿಬಿಟ್ಟಿದ್ದೆ ಅಲ್ಲಿ ತನಕ, ಆಯ್ತು ಇನ್ನು ಇಂಜಿನಿಯರಿಂಗ್ ಲೈನಲ್ಲೇ ಮುಂದುವರ್ಸೋಣ, ಏನಿಲ್ಲ ಅಂದ್ರೂ ನಮ್ಮ ಅಪ್ಪಾಜಿನೂ ಅದೇ ಅಂದಿದ್ರು, ಏನಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಸೊ ನಿಂಗೆ ಬ್ಯಾಕಪ್ ಆಪ್ಷನ್ ಅಂತ ಇದೆ, ಯಾವುದಕ್ಕೂ ನೀನು ಬೇರೆ ಕಂಪನೀಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಒಂದು ತಗೊಂಡ್ ಬಾ, ಆಮೇಲೆ ಮುಂದುವರ್ಸೋಣ ಅಂತ. ಅದು ಆಫರ್ ಲೆಟರ್ ರಿಸೀವ್ ಮಾಡಿ ಫೈನಲ್ ಎಕ್ಸಾಮ್ ಬರೆಯೋ ಆ ಒಂದು ತಿಂಗಳು ಪೀರಿಯಡ್ ಅಲ್ಲ, ಅದು ನನ್ಗೆ ಏನಾಯ್ತೋ ಗೊತ್ತಿಲ್ಲ, 15 ದಿನ ಆದ್ಮೇಲೆ ನಾನು ಹೇಳಿದೆ ಅಪ್ಪ ನಂಗೆ ಯಾಕೋ ಅದು ಬೇಡ ಅನಿಸ್ತಾ ಇದೆ, ಯಾಕಂದ್ರೆ ನಂಗೆ ತಬ್ಲದ್ದು ಆ ಕಲಿಯೋ ಇಂಟ್ರೆಸ್ಟು ಆ ತುಡಿತಾ ಇನ್ನೂ ಅದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಆ ಕಾರ್ಪೊರೇಟ್ ವರ್ಲ್ಡಿಗೆ ನಾನು ಎಂಟರ್ ಆದರೆ ನನಗೆ ಮುಂದುವರ್ಸೋದು ಕಷ್ಟ ಆಗತ್ತೆ. ಆ ಟೈಮಲ್ಲಿ ಏನಾಯ್ತು ಅಂತಂದರೆ, ಒನ್ ಆಫ್ ಮೈ ರೋಲ್ ಮಾಡಲ್ಸ್ ಅಥವಾ ಮೆಂಟರ್ ಅಂತ, ಈಗ ನನ್ನ ಮೆಂಟರ್ ಅವರು ಆಫ್ಕೋರ್ಸ್, ಬಟ್ ಆ ಟೈಮಲ್ಲಿ ನಾವು ಅವರನ್ನು ನೋಡಿ ಬೆಳೆದಿರೋವಂಥದ್ದು ಹಿರಿಯ ಸಂಗೀತಗಾರರು ಸುಧೀರ್ ನಾಯಕ್ ಅಂತ, ಅವ್ರ ಊರ ಇಲ್ಲೇ ಹತ್ರ ಕೋಟಾದಲ್ಲಿ, ಬಟ್ ಅವ್ರು ಹುಟ್ಟು ಬೆಳೆದಿದ್ದು ಬಾಂಬೆಯಲ್ಲೇ. ಸೊ ಅವರು ಆವಾಗವಾಗ ಬರ್ತಿರ್ಬೇಕಾದ್ರೆ ಇಲ್ಲಿ ಅವ್ರು ಹೇಳಿದ್ರು, ಏ ನಿಂಗೆ ಇಂಟ್ರೆಸ್ಟ್ ಇತ್ತಲ್ಲ ಮೊದಲಿನ ತಬ್ಲಾ, ಏನು ಮಾಡ್ತಿದ್ಯಾ ಈಗ ಅಂತ ಕೇಳಿದ್ರು.
ಇಲ್ಲ ಹಿಂಗ ಹಿಂಗ್ ಕಲಿತಿದ್ದೆ, ಇಂಜಿನಿಯರಿಂಗ್ ಅಲ್ಲೂ ಕಲಿತಿದ್ದೆ, ಹಿಂಗ್ ಮುಂದುವರ್ಸೋದ್ ಇಂಟ್ರೆಸ್ಟ್ ಇದೆಯಾ ಅಂತಂದ್ರು. ಹೌದು, ಬಟ್ ನಮ್ಗೆ ಗೈಡೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ನೀವೇ ಹೇಳಿ ಅಂತಂದ್ರು. ಸೊ ಅವರು ಅವಾಗ ಮೂರು ಲೀಡಿಂಗ್ ಮ್ಯೂಸಿಷಿಯನ್ಸ್ದು ಹೆಸರು ಕೊಟ್ರು, ಈ ಮೂರು ಜನ ಇದ್ದಾರೆ, ನನ್ನ ಫಸ್ಟ್ ಪ್ರಿಫರೆನ್ಸ್ ಡಾಕ್ಟರ್ ಅನೀಶ್ ಪ್ರಧಾನ್, ಇನ್ನಿಬ್ರು ಇದ್ದಾರೆ, ಸೊ ನೀನು ಈ ಮೂರು ಹೆಸರಲ್ಲಿ ಯಾವ್ದು ಸಿಲೆಕ್ಟ್ ಮಾಡ್ತೀಯೋ ನಾನು ಅವ್ರ ಹತ್ರ ಮಾತಾಡಿಸ್ಬಿಟ್ಟು ನಿಂಗೆ ಅವ್ರ ಹತ್ರ ಕಲಿಯಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ ಅಂತಂದ್ರು. ನೀವೇನು ಹೇಳ್ತೀರಲ್ಲ, ನನ್ನ ಫಸ್ಟ್ ಪ್ರಿಫರೆನ್ಸ್ ಡಾಕ್ಟರ್ ಅನೀಶ್ ಪ್ರಧಾನ್ ಅಂತ ಅವ್ರು ಹೇಳಿದ್ರು. ಸರಿ, ನೀವು ಹೇಳ್ದಕ್ಕೆ ನಾನು ಹೋಗ್ತೀನಿ, ಯಾಕಂದರೆ ನಂಗೆ ಫೀಲ್ಡು ನೀವು ನೋಡಿದಷ್ಟು ನಂಗೆ ಏನೂ ಅಂದಾಜಿಲ್ಲ, ಸೊ ನೀವು ಹೇಳಿ ಅಂತ. ಸೊ ಅಲ್ಲಿಗೆ ಅಲ್ಲಿಗೇನಾಯಿತು, ಸೊ ಐ ವಾಸ್ ಸ್ಟಿಲ್ ಎಟ್ ಐ ಹ್ಯಾಡ್ ಅ ಲಿಟಲ್ ಬಫರ್ ಟೈಮ್ ಟು ರಿಪೋರ್ಟ್ ಟು ಮೈ ಜಾಯ್ನಿಂಗ್ ಕಂಪನಿ. ಅಲ್ಲಿ ಅಷ್ಟರಲ್ಲಿ ನಮ್ಮ ಗುರುಗಳಿಗೆ ಫೋನ್ ಮಾಡಿದೆ ನಾನು, ಈ ತರ ಸುಧೀರ್ಜಿ ನಂಬರ್ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕು. ಹೌದು, ಮಾತಾಡಿದ್ದಾರೆ, ಯಾಕೆ ನಿಂಗೆ ತಬಲಾ ಮಾಡಬೇಕು ಅಂತ ಪ್ರಶ್ನೆ ಹಾಕಿದ್ರು. ಸೊ ನನ್ನ ಹತ್ರ ಉತ್ತರ ಇರಲಿಲ್ಲ. ಇಲ್ಲ, ನನಗೆ ಬಾಲ್ಯದಿಂದನೇ ಇಂಟ್ರೆಸ್ಟು, ಬಟ್ ಏನು ಮಾಡ್ತಾ ಇದ್ದೀನಿ. ಅಲ್ಲ, ಯಾಕೆ ಮಾಡಬೇಕು, ವೈ ಡು ಯು ವಾಂಟ್ ಟು ಡೂ ಮ್ಯೂಸಿಕ್, ಈ ಪ್ರಶ್ನೆಗೆ ನಿಂಗೆ ಉತ್ತರ ಸಿಕ್ಕಿದ್ರೆ ನಂಗೆ ತಿರ್ಗಾ ಕಾಲ್ ಮಾಡು ಅಂತಂದ್ರು. ಸೊ ನಾನು ಕಲಿಸ್ತೀನಿ ಕಲಿಸಲ್ಲ ಅದೇನು ಹೇಳಿಲ್ಲ. ಸೊ ಮುಂದಿನ ಮೂರು ದಿನ ನಂಗೆ ಬರೀ ಅದೇ ಕಾಂಟೆಂಪ್ಲೇಷನಲ್ಲಿ ವಿಚಾರ ಮಾಡುವಂಥದ್ದೇ ಪರಿಸ್ಥಿತಿಯಲ್ಲಿ ಹೋಗ್ತಾ ಹೋಗ್ತಾ ಒಂದು ಪಾಯಿಂಟಲ್ಲಿ ಐ ಗಾಟ್ ಇನ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಈ ಒಂದು ಉತ್ತರ ನನಗೆ ಬಂತು. ನಾನು ಅವ್ರಿಗೆ ಫೋನ್ ಮಾಡಿ ಈ ಥರ ನನಗೆ, ಅಲ್ಲ ನೀನು ಪ್ರೊಫೆಷನ್ ಮಾಡ್ತೀಯಾ ಅಂತಂದ್ರು, ಅದೇನು ವಿಚಾರ ಇವಾಗ ಸದ್ಯಕ್ಕೆ ಗೊತ್ತಿಲ್ಲ, ಬಟ್ ನನಗೆ ಇದರಲ್ಲಿ ನಾನು ಇನ್ನು ಮುಂದಿನ ಅಭ್ಯಾಸ ನಿಮ್ಮ ಅಂಡರ್ ಮಾಡ್ಬೇಕು, ನಾನು ನಿಮ್ಮ ಕೆಳಗಡೆ ನಾನು ಕಲ್ತ್ಕೊಂಡು ಮಾಡಬೇಕು ಅಂತಂದು. ಹಂಗಾದ್ರೆ ಒಂದ್ಸತಿ ಬಾಂಬೆಗೆ ಬಂದ್ಬಿಡು ಅಂತಂದು ಹೋದೆ. ಇಮಿಡಿಯೇಟ್ ತಕ್ಷಣಕ್ಕೆ ಹೋದೆ, ಯಾಕಂದ್ರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಮುಗ್ದೋಗಿತ್ತು, 15 ದಿನ ಟೈಮ್ ಇತ್ತು ಜಾಯ್ನ್ ಆಗೋಕ್ಕೆ. ಆ ಗ್ಯಾಪಲ್ಲಿ ಬಾಂಬೆಗೆ ಹೋದೆ. ಬಾಂಬೆ ಹೋಗ್ತಾನೆ ಅವ್ರ ಹತ್ರ ಹೋಗಿದ್ದ ಆ ಪರ್ಸನಾಲಿಟಿದೊಂದು ಇನ್ಫ್ಲೂಯೆನ್ಸ್ ಅಂತಂತಲ್ಲ, ದಟ್ ಫಸ್ಟ್ ಇಂಪ್ರೆಷನ್ ದಟ್ ಹ್ಯಾಪನ್, ದಟ್ ವಾಸ್ ಸೋ ಸ್ಟ್ರಾಂಗ್, ಅದು ಎಷ್ಟು ಪ್ರಭಾವಿಯಾಗಿತ್ತು ಅಂತಂದ್ರೆ, ನಾನು ಅಲ್ಲಿಂದಾನೆ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದೆ, ನಾನು ಆಫರ್ ಲೆಟರ್ ರಿಜೆಕ್ಟ್ ಮಾಡ್ತೀನಪ್ಪ, ನನಗೆ ಬ್ರೇಕ್ ತಗೊಳ್ಬೇಕು, ಯಾಕಂದ್ರೆ ನಾನು ಬಿ ಎ ತಬಲಾ ಮಾಡೋನಿದ್ದೆ, ಅಲ್ಲಿಂದ ಟರ್ನ್ ಆಗೋಯ್ತು, ಇಂಜಿನಿಯರಿಂಗ್ ಬಂದೆ, ಈಗ ಒಂದು ಅವಕಾಶ ಬಂದಿದೆ, ಆ್ಯಂಡ್ ಈ ಅವಕಾಶನ ನಾನು ಕಳ್ಕೊಳ್ಬಾರ್ದು ಅಂತ ನಂಗೆ ಅನಿಸ್ತಾ ಇದೆ. ಸೊ ಆಯಿತು, ಸರಿ, ತೊಂದರೆ ಇಲ್ಲ, ನೀನು ಮುಂದುವರ್ಸು, ನಾನು ಇದ್ದೀನಿ, ಹೆಂಗಿದ್ರು ನೀನು ಇಂಜಿನಿಯರಿಂಗ್ ಆದಮೇಲೆ ನೋಡೋಣ ಅಂತ ಹೇಳಿದ್ನಲ್ಲ, ನೀನು ಮುಂದುವರ್ಸು ಅಂತಂದು. ಸೊ ಅಲ್ಲಿಂದ ಡಿವೇಟ್ ಆಯಿತು. ಓಕೆ, ಡಿವೇಟ್ ಆಗಿ ನಮ್ಮ ಗುರುಗಳ ಹತ್ರ ಬಂದಾಗ ಅವ್ರು ಹೇಳಿದ್ರು, ನನ್ನ ಹತ್ರ ಕಲಿಯೋದಾದ್ರೆ ಏನು ತೊಂದರೆ ಇಲ್ಲ, ಬಟ್ ನೀನು ಕಲ್ತಿರೋ ಪದ್ಧತಿ ಬೇರೆ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಾದ್ರೆ ನೀನು ತಯಾರಿದ್ರೆ ನನ್ನ ಹತ್ರ ಬಾ, ಬಟ್ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಂತ. ಸೊ ಅಲ್ಲಿಗೆ ಒಂದು ಆಕ್ಚುಲಿ ಅಲ್ಲಿ ತನಕ ನನಗೆ ಒಂದು ಗುರುಗಳ ಸಹವಾಸದಲ್ಲಿ ಒಂದು 5 ವರ್ಷದ ಪಾಠ ಆಗಿತ್ತು, ವಿಚ್ ವಾಸ್ ಆಲ್ಮೋಸ್ಟ್ ಇಂಟರ್ಮೀಡಿಯೇಟ್ ಲೆವೆಲ್ ತನಕ ಬಂದಿದ್ದೆ. ಬರ್ತಾ ಏನಾಯ್ತು ಅಲ್ಲಿ, ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರಾಚ್ ಅಂತ, ನನಗೊಂದ್ಸತಿ ಏನ್ ಮಾಡೋದು, ತಿರ್ಗಾ ಮೊದ್ಲಿಂದ ಕಲಿಯೋದು ಅಂದ್ರೆ ಹಿಂಗೆ, ಯಾಕಂದ್ರೆ ಕಲ್ತಿರೋದು ಇಷ್ಟು 5 ವರ್ಷ ಹಂಗಾದ್ರೆ ನಾನು ಕಲ್ತಿದ್ಯಲ್ಲ ವೇಸ್ಟ್ ಅಂತ ಅನ್ಸ್ಬಿಡ್ತು. ನಾನು ಕೇಳ್ದೆ ಹಂಗಾದ್ರೆ ಏನ್ ಮಾಡ್ಲಿ, ಅಲ್ಲ ಕಲ್ತಿರೋದು ಹಂಗೆ ಇರ್ಲಿ, ಅದನ್ನ ಯಾವ್ದು ಅಭ್ಯಾಸ ಮಾಡಕ್ ಹೋಗ್ಬೇಡ, ನಮ್ಮ ಪದ್ಧತಿಗೆ ನಮ್ಮ ಈ ಲೀನಿಯೇಜ್ ಅಲ್ಲಿ ಏನ್ ನಡ್ಕೊಂಡ್ ಬಂದಿದೆ ಅದ್ರನ್ನ ನೀನ್ ಅಭ್ಯಾಸ ಮಾಡೋದಾದ್ರೆ ಕೆಲವು ಟೆಕ್ನಿಕ್ಸ್ ಇಂದನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ, ಸೊ ಅದ್ ಮಾಡ್ಬೇಕು, ಬಟ್ ನಿಮ್ ಕಮಿಟ್ಮೆಂಟು ಇದಾಗ್ಬೇಕು ಅಂತ. ಸೊ ಅಲ್ಲಿಗೆ ಮತ್ತೆ ನಾನು ಅದೇ ಯೋಚನೆ ಮಾಡಿದೆ, ಅವರು ನಮ್ಮ ದೇಶದ ಒಂದು ಲೀಡಿಂಗ್ ಮ್ಯೂಸಿಷಿಯನ್ಸ್ ಅಲ್ಲಿ ಇರೋದ್ರಿಂದ ತುಂಬ ಬ್ಯುಸಿ ಆಗಿರ್ತಿದ್ರು, 45-50 ದಿನಕ್ಕೆ ಒಂದ್ಸತಿ ಪಾಠ ಮಾಡೋರು. ಸೊ ಹಂಗಿರ್ಬೇಕಾದ್ರೆ ಅವ್ರು ಹೇಳಿದ್ರು ನಂಗೆ ಪ್ರತಿ ವಾರ ನನಗೆ ಕ್ಲಾಸ್ ಮಾಡೋಕ್ಕಾಗಲ್ಲ, ನಾನು ಕರೆದಾಗ ನೀನು ಬರಬೇಕು ಆಗ್ಬೋದಾ ಅಂತ. ಸರಿ ಆಯಿತು ಅಂತಂದು. ಆಮೇಲೆ ಇನ್ನೊಂದು ಕಂಡೀಷನ್ ಹಾಕಿದ್ರು, ನಾನು ಹೇಳೋ ತನಕ ನೀನು ಯಾವುದೇ ಕಾರ್ಯಕ್ರಮ ಆಗಲಿ ಬೇರೆಯವ್ರಿಗೆ ಪಾಠ ಮಾಡೋದಾಗಲಿ ಏನೂ ಮಾಡಂಗಿಲ್ಲ ಮ್ಯೂಸಿಕ್ ರಿಲೇಟೆಡ್, ನಾನು ಹೇಳೋ ತನಕ ಮುಂದಿನ ಎಷ್ಟೋ ವರ್ಷ ಇರ್ಬೋದು, ಬರೀ ನನ್ನ ಹತ್ರ ಬರೋದು ಪಾಠ ಕಲ್ಸ್ಕೊಳ್ಳೋದು ಹೋಗಿ ಮನೇಲಿ ಅಭ್ಯಾಸ ಮಾಡೋದು ಇಷ್ಟೇ ಮಾಡ್ಬೇಕು, ಆಗತ್ತಾ ನಿನ್ಗೆ ಅಂತ. ಆಯ್ತು ಅಂತಂದು. ಬಟ್ ಏನಂದ್ರೂ ಒಂದು ಗ್ರಾಜುಯೇಷನ್ ಮುಗ್ದಿದ್ದ ಹುಡುಗ ಸಂಪಾದಿಸ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ, ಅದ್ ಮಾಡ್ತಾ ಇಲ್ಲ ಅಂತ ಈ ಸೋಷಿಯಲ್ ಸ್ಟಿಗ್ಮಾಗ ಒಂದು ಆನ್ಸರ್ ಕೊಡ್ಬೇಕಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಅಪ್ಪಂಗೆ ಹೇಳಿದ್ ನಾನು ಬಿಸ್ನೆಸ್ ಜಾಯ್ನ್ ಆಗ್ತೀನಿ, ಯಾಕಂದ್ರೆ ಕಾರ್ಪೊರೇಟ್ ವರ್ಲ್ಡ್ ಹೋದ್ರೆ ನನ್ಗೆ ಆಗಲ್ಲ, ಅವ್ರು ಹೇಳ್ತಿರೋ ತರ ಕಮಿಟ್ಮೆಂಟ್ ನಂಗೆ ಕೊಡೋಕ್ಕಾಗಲ್ಲ. ಸೊ ಇದೇ ಆಪ್ಷನ್, ಆಯ್ತು ಸರಿ ಬಂದ್ಬಿಡು ಅಂತಂದು. ಸೊ 2011 ಜುಲೈ 11 ಈ ಡೇಟು ನನ್ಗೆ ಜೀವನ 2011 ಜುಲೈ 11 ಓಕೆ, ದಟ್ ವಾಸ್ ಮೈ ಫಸ್ಟ್ ಮೀಟಿಂಗ್ ವಿತ್ ನನ್ನ ಗುರುಗಳು, ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್.
ಸೊ ಇಲ್ಲಿ ಇವತ್ತಿಗೂ ಆಲ್ಮೋಸ್ಟ್ ಒಂದು 13.5 ವರ್ಷ ಆಗಿದೆ. ಸೊ ಇವತ್ತಿಗೂ ಮರೆಯೋಕ್ಕಾಗಲ್ಲ ಆ ಡೇಟ್. ಊರಿಗೆ ಬಂದೆ, ಆಮೇಲೆ ಅಫ್ಕೋರ್ಸ್ ನನಗೆ ಅಪ್ಪ ಫುಲ್ ಆ ಸ್ಪೇಸೇ ಮಾಡಿಕೊಟ್ರು. ನನಗೆ ಆಫೀಸಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇಷ್ಟು, ಆಮೇಲೆ ಮಿಕ್ಕಿದ ಟೈಮಲ್ಲಿ ನಿನ್ನ ತಬಲ ಅಂತ, ಅದು ಎರಡು ಸ್ಪೇಸು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಈಚ್ ಅದರ್, ಆ ಥರ ಆಗಕ್ಕೆ ಹೋಗಿ ನನಗೆ. ಸೊ ನನಗೂ ಒಂದು ಮನಸ್ಸಿಗೆ ಸಮಾಧಾನ, ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಳ್ತಾ ಇದ್ದೇನೆ ಅಂತ, ಮನೆಯವ್ರಿಗೂ ಸಮಾಧಾನ, ನನಗೂ ಸಮಾಧಾನ. ಅಟ್ ದ ಸೇಮ್ ಟೈಮ್ ನನಗೆ ಫೈನಾನ್ಷಿಯಲ್ಲು ಸಪೋರ್ಟ್ ಸಿಗುತ್ತೆ, ಯಾಕಂದರೆ ಮ್ಯೂಸಿಕ್ ಥ್ರೂ ಏನು ಅರ್ನ್ ಮಾಡೋಕ್ಕೆ ಆಗಲ್ಲ ಅಂತ ಗುರುಗಳ ಕಂಡೀಷನ್ ಹಾಕಿರೋದ್ರಿಂದ. ಸೊ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದ್ದೆ. ಮಾಡ್ತಾ ಮಾಡ್ತಾ ಇಲ್ಲಿದು ಬಿಸ್ನೆಸ್ದು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಯ್ತು, ಅಲ್ಲಿಗೆ ಕಮಿಟ್ಮೆಂಟ್ ಕಮ್ಮಿ ಆಗ್ತಾ ಹೋಯ್ತು ಮ್ಯೂಸಿಕ್ ಕಡೆ. ಓಕೆ, ದಿಸ್ ವಾಸ್ ಇನ್ ಅ ಮ್ಯಾಟರ್ ಆಫ್ 6 months. ಅಲ್ಲಿಗೆ ಏನಾಯ್ತು, ಅಲ್ಲೊಂದು ಬ್ರೇಕ್ ಬಂದ್ಬಿಡ್ತು. ಬ್ರೇಕ್ ಬಂದು ಯಾಕಂತಂದ್ರೆ 2011 ನವೆಂಬರಲ್ಲಿ ನಾನು ಪಾಠಕ್ಕೆ ಹೋದಾಗ ಗುರುಗಳು ಹೇಳಿದ್ರು, ನೀನು ಕೊಟ್ಟಿದ್ದ ಮಾತಿಗೆ ನಿಲ್ತಾ ಇಲ್ಲ, ನಿನ್ನ ಕಮಿಟ್ಮೆಂಟ್ ಸಾಲ್ತಾ ಇಲ್ಲ, ನನಗೆ ವಿಚಾರ ಮಾಡು ಇನ್ನೊಂದ್ಸತಿ, ಯಾಕಂದ್ರೆ ನೀನು 15 ಗಂಟೆ ಪ್ರವಾಸ ಮಾಡಿ ಮುಂಬೈಗೆ ಬರಬೇಕು. ಮುಂಬೈಗೆ ಬಂದಾಗ ನೀನು ಏನು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾನು ನಿಂಗೆ ಹಂಗೆ ವಾಪಸ್ ಕಳಿಸ್ಬೇಕು, ಯಾಕಂದರೆ ಹಿಂದಿನ ಪಾಠ ಆಗದೆ ನಾನು ಮುಂದುವರ್ಸೋಕ್ಕಾಗಲ್ಲ, ನೀವು ಹೊಸ ಭಾಷೆ ಕಲಿತವ್ರತ್ತಾರೆ. ಸೊ ಆಲ್ಫಾಬೆಟ್ಸ್ ನಿಂಗೆ ಬಿಲ್ಡ್ ಮಾಡಕ್ಕೆ ಬರ್ತಾ ಇಲ್ಲ ಅಂದರೆ ವರ್ಡ್ ಫಾರ್ಮಿಂಗ್ ಹೆಂಗೆ ಮಾಡ್ತೀಯ, ಶಬ್ದಗಳ ಪ್ರಯೋಗ ಹೆಂಗೆ ಗೊತ್ತಾಗತ್ತೆ. ಅಲ್ಲಿಂದ ದೆನ್ ಈಸ್ ಲೈಕ್, ನೀನು ಸೀರಿಯಸ್ ಆಗಿ ಮಾಡ್ತೀಯ ಅಂತಂದ್ರೆ ಬಾ, ಇಲ್ಲ ಪ್ರಾಕ್ಟೀಸ್ ಮಾಡಿಕೊಂಡೆ ನನಗೆ ಫೋನ್ ಮಾಡು ಅಂತ. ಸೊ ಅಲ್ಲಿಗೆ ಒಂದು 6 ತಿಂಗಳು ಗ್ಯಾಪ್ ಆಗೋಯ್ತು, ಪ್ರಾಕ್ಟೀಸ್ ಮಾಡಿಲ್ಲ ಗುರುಗಳಿಗೆ ಹೆಂಗೆ ಫೋನ್ ಮಾಡಲಿ, ಪ್ರಾಕ್ಟೀಸ್ ಮಾಡಿಲ್ಲ ಗುರುಗಳು ಫೋನ್ ಮಾಡೋದು. 6 ತಿಂಗಳ ನಂತರ ಸುಧೀರ್ ಜಿ ಅವರು ತಿರ್ಗಾ ಫೋನ್ ಮಾಡಿದ್ರು, ಏ ಏನು ನೀನು ಪಾಠಕ್ಕೆ ಹೋಗ್ತಾ ಇಲ್ವಂತೆ, ಏನ್ ಕತೆ, ನಿಮ್ಮ ಗುರುಗಳು ನನ್ಗೆ ಫೋನ್ ಮಾಡಿದ್ರು, ಅಲ್ಲ ಸರ್ ಹಿಂಗೆ ಹಿಂಗೆ ಆಗಿದೆ, ಪ್ರಾಕ್ಟೀಸ್ ಮಾಡಾದ್ಮೇಲೆ ಫೋನ್ ಮಾಡು ಅಂತಂದಿರು, ನನ್ನ ಪ್ರಾಕ್ಟೀಸೇ ಆಗಿಲ್ಲ, ನಾನು ಏನು ಮಾಡಲಿ ಅಂತ. ಅಲ್ಲಪ್ಪ ನೀನು ಅಟ್ಲೀಸ್ಟ್ ಸಂಪರ್ಕ ಆದರೂ ಇಟ್ಕೊಳ್ಬೇಕು ತಾನೆ, 6 ತಿಂಗಳು ನೀನು ಭೂಗತಾಗಿ ಹೋಗಿದ್ಯಾ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಸಂಪರ್ಕದಾದ್ರೂ ಇರ್ಬೇಕು ತಾನೆ ಅಂತ. ಆಯ್ತು ಅಂತ ಹೇಳ್ಬಿಟ್ಟು ಗುರುಗಳಿಗೆ ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿದಾಗ ಕಾಲ್ ಮೀ ನಾವು ಅಂತ ರಿಪ್ಲೈ ಬಂತು. ಮಾಡಿದ ತಕ್ಷಣ ಒಂದು 15-20 ನಿಮಿಷ ಚೆನ್ನಾಗಿ ಬೈದ್ರು, ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು, ನಾವೇ ನಿನ್ನ ಅಂಗಡಿ ನಡೆಸ್ತಾ ಇದೀವ, ನಿನಗೆ ಬಂದಾಗ ಬಂದೆ, ಇಷ್ಟ ಬಂದಾಗ ಸಾಮಾನು ತಗೊಂಡು ಹೋದಂಗೆ ಹಂಗಲ್ಲ, ಇದು ಇದೊಂದು ಬಾಂಧವ್ಯ ಇಲ್ಲಿ ಫಸ್ಟ್ ಬೆಳಿಬೇಕು, ಮೊದಲನೇದಾಗಿ ಆ ಬಾಂಧವ್ಯ ಬೆಳೆಸ್ಕೊಂಡ್ರೇನೆ ಆಮೇಲೆ ಏನೇನು ಪಾಠ ಆಗತ್ತೆ ಅದರದ್ದು ಇಫೆಕ್ಟ್ ಯಾವ ಲೆವೆಲಲ್ಲಿ ಆಗತ್ತೆ ಅಂದರೆ ಆ ಬಾಂಧವ್ಯದ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನೀನು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ, ನಿನ್ಗೆ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ ಅರ್ಥ ಆಗುತ್ತೆ, ಅದನ್ನಾದರೂ ನೀನು ತಿಳಿಸ್ಬೇಕಿತ್ತಲ್ಲ, ಕಮ್ಯುನಿಕೇಷನ್ ಇಟ್ಕೊಂಡಿಲ್ಲ ನೀನು, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿದೆ ಅಂತಂದರು. ಇಲ್ಲ ಗುರುಗಳೇ ಕೊನೆಯದೊಂದಾಗಿ ನನಗೆ ಚಾನ್ಸ್ ಕೊಡಿ, ನಾನು ಮುಂಬೈಗೆ ಬಂದು ಶಿಫ್ಟ್ ಆಗಿಬಿಡ್ತೀನಿ ಅಂತಂದು. ಓಕೆ, ಅಲ್ಲಿಗೆ ಮತ್ತು ನನ್ನ ತಂದೆಯವ್ರಿಗೂ ಹೇಳಿದೆ, ಇಲ್ಲಿ ಹಿಂಗ್ ಮಾಡ್ತಾ ಇದ್ರೆ ಅವ್ರು ಕಲಿಯಕ್ಕಾಗಲ್ಲ, ಮತ್ತೆ ಅವರು ಒಪ್ಪಿಗೆ ಕೊಟ್ಮೇಲೆ ನಾನು ಕಮಿಟ್ಮೆಂಟ್ ಪೂರಕವಾಗಿ ನಾನು ಕೆಲಸ ಮಾಡದೇ ಇದ್ರೆ ಅದು ಅವರಿಗೆ ಒಂಥರ ಅವಮಾನ ಮಾಡ್ದಂಗೆ ಆಗತ್ತೆ, ನನ್ಗೆ ಯಾಕೆ ನಾನು ಮುಂಬೈಗೆ ಶಿಫ್ಟ್ ಮಾಡೋದು ಆಗೋದು ನನಗೆ ಒಳ್ಳೇದು ಅಂತ ಅನಿಸ್ತು ಅನಿಸ್ತಾ ಇದೆ ಅಂತಂದ್ರು. ಸರಿ ಆಯ್ತು, ಹೋಗೋ ತೊಂದರೆ ಇಲ್ಲ, ಬಟ್ ನಾನು ಫೈನಾನ್ಸಸ್ಗೆ ಏನು ಮಾಡಲಿ, ಬಾಳ್ಬೇಕಲ್ಲ, ಅದು ಮುಂಬೈ ಅಂತ ಸಿಟಿಯಲ್ಲಿ ವಿಚ್ ಇಸ್ ಒನ್ ಆಫ್ ದ ಹ್ಯಾಸ್ ದ ಹೈಯೆಸ್ಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಮುಂಬೈ ಇಂಡಿಯಾದಲ್ಲಿ, ಅಂತ ಸಿಟಿಯಲ್ಲಿ ಇದ್ದು ಅಭ್ಯಾಸ ಮಾಡೋದು ಹೆಂಗೆ. ಅಲ್ಲಪ್ಪ ನೀನು MBAನೋ MTECಓ ಅಥವಾ ನೀನು USAಗೋ ಆಸ್ಟ್ರೇಲಿಯಾಗೋ ಹೈಯರ್ ಎಜುಕೇಷನ್ಗೆ ಹೋಗಿದ್ರೆ ನಾನೇ ಫಂಡಿಂಗ್ ಮಾಡಬೇಕಿತ್ತು ತಾನೆ ಅಂತಂದು. ಹೌದು ಅಂತಂದು, ಇದನ್ನಿಂದ ಪೋಸ್ಟ್ ಗ್ರಾಜುಯೇಷನ್ ಅಂತಾನೆ ನಾನು ಅನ್ಕೋತೀನಿ. ಸೊ ಈ ಮಾತು ಇದೆಯಲ್ಲ ಇವತ್ತಿಗೂ ಅದು ತುಂಬ ಇಮೋಷ್ನಲ್, ಯಾಕಂದ್ರೆ ಎಲ್ಲ ಪೇರೆಂಟ್ಸು ಕಲಿಸೋದ್ರ ಇದ್ರಲ್ಲೂ ದೇ ಸೀ ಇಟ್ ಆಸ್ ಎನ್ ಇನ್ವೆಸ್ಟ್ಮೆಂಟ್, ಇದನ್ನ ಇವನ್ ಎಜುಕೇಶನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಮುಂದೆ ಒಂದು ಅವನ ಲೈಫಿಂದ ನನಗೆ ರಿಟರ್ನ್ಸ್ ಬರುತ್ತೆ, ಅಥವಾ ಅವನೇ ಅವನ ಜೀವನ ನಡೆಸ್ಕೊಳ್ಳೋ ರಿಟರ್ನ್ಸ್ ಬರುತ್ತೆ, ಅವನಿಗೆ ಆಧಾರ ಆಗತ್ತೆ ಅಂತ ಆ ದೃಷ್ಟಿಯಲ್ಲಿ ನೋಡಿದ್ರೆ, ನಮ್ಮ ತಂದೆಯವರು ಅದನ್ನ ಬೇರೆ ದೃಷ್ಟಿಯಲ್ಲಿ ನೋಡಿದ್ರು. ಸೊ ಹಿಂಗಿರ್ಬೇಕಾದ್ರೆ ಅಲ್ಲಿ ಪ್ರತಿಯೊಂದು ತಂದೆ ತಾಯಿಂದರಿಗೆ ನನ್ನ ಮಗ ಹೀಗಾಗಬೇಕು ಇದಾಗಬೇಕು ಅಥವಾ ಇಂಜಿನಿಯರೋ ಡಾಕ್ಟ್ರೋ ಬಿಸ್ನೆಸ್ಮನ್ನು ತಮ್ಮ ತಮ್ಮ ಒಂದು ಇಚ್ಛೆ, ಪ್ರಾಕೃತಿಕವಾಗಿ ನೋಡಿದ್ರೆ ನಾವೇನು ಸಾಧಿಸಲಿಕ್ಕೆ ಆಗಲಿಲ್ಲೋ ಅದನ್ನು ನಾವು ಮಕ್ಕಳಲ್ಲಿ ನೋಡ್ತೇವೆ. ಹೆಚ್ಚಾಗಿ ಏನಾಗುತ್ತೆ, ನನ್ನ ಕತ್ತೆ ನೋಡ್ಕೊಂಡು ಹೇಳ್ತೇನೆ, ನನಗೆ IITಯಲ್ಲಿ ಕಲಿಬೇಕಂತ ಆಸೆ ಇತ್ತು,
ಅದು ನನ್ನಲ್ಲಿ ಆಗಲಿಲ್ಲ. ನಾನು ಅವನನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲಿ ನಾವು ಪ್ರೀತಿಯಿಂದ ಯಾವುದೇ ಕಾರ್ಯ ಮಾಡಿದರೂ ಅಲ್ಲಿ ಒಂದು ಸಂತೃಪ್ತಿ ಇರ್ತದೆ. ಸಂತೃಪ್ತಿಯ ಜೀವನದ ಮುಖ್ಯ ಉದ್ದೇಶ. ಅದು ಬಿಟ್ಟರೆ ಬೇರೇನಿದೆ? ಈಗ ಒಂದು ಬಿಸ್ನೆಸ್ ಮನಿಗೆ ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಿದರೂ ಅವನಿಗೆ ನೆಮ್ಮದಿ ಬರೋದು ಯಾವಾಗ? ಅದರಲ್ಲಿ ಮಾಡೋ ಕೆಲಸದಲ್ಲಿ ತೃಪ್ತಿ ಇದ್ದರೆ ಮಾತ್ರ ಸಾಧ್ಯ. ತಾಯಿಯ ಒಂದು ಮಮತೆಯಲ್ಲಿ ತನ್ನ ಒಡನಾಟವನ್ನೇ ಹೆಚ್ಚು ಆಶಿಸ್ತಾಳೆ. ಹಾಗಿರುವಾಗ ಅದು ಸಹಜವಾದ ಒಂದು ಪ್ರಕೃತಿಯ ಪ್ರಕ್ರಿಯೆ ಅದು. ಹಾಗಾಗಿ ಅದು ಅವರೇ ಹೇಳಬೇಕು ಅದು ಏನಂತ. ಆ ಮಮತೆಯ ಒಂದು ಒಡನಾಟ ಇದೆಯಲ್ಲ, ಅದು ಬಾಂಧವ್ಯ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಬಾಂಧವ್ಯ ತಂದೆ ಈಗ ನಿಮ್ಮ ಕಣ್ಣಲ್ಲಿ ಯಾಕೆ ನೀರು ಬಂತು ಅಂದರೆ, ನಿಮ್ಮ ತಂದೆ ಮಗನ ನಾನು ಓದಿಸಿದ್ದೀನಿ, ಅವನಂಗೆ ದುಡಿಬೇಕು ಸಾಕ್ಬೇಕು ಅನ್ನೋ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನನ್ನ ಮಗನ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, ಅವನ ಆಸೆಯನ್ನು ಆಕಾಂಕ್ಷೆಗಳನ್ನ ಪೂರೈಸಬೇಕು ಅಂತ ತಂದೆ ಒಂದು ಕಡೆ ತ್ಯಾಗ. ಮತ್ತೊಂದು ಕಡೆ ಆ ತಂದೆ ಏನು ನಿಮ್ಗೆ ಸಹಕಾರ ಕೊಟ್ಟರು ಆ ಹಿನ್ನೆಲೆ ಈ ಆನಂದ ಬಾಷ್ಪ, ಇದೇ ಬಾಂಧವ್ಯ. ಹೀಗಾಗಿ ನಿಮ್ದು ನಿಮ್ಮ ತಂದೆ ಬಾಂಧವ್ಯ, ನಿಮ್ಮ ತಾಯಿ ಖಂಡಿತ ಎಲ್ಲ ಸೇರ್ಕೊಂಡು ಇವತ್ತಿದೆಲ್ಲ ಆಗಿರೋದು. ಹೌದು ಹೌದು. ಸೊ ಅಲ್ಲಿಂದ ಮತ್ತೆ 2012 ನವೆಂಬರಲ್ಲಿ ನಾನು ಶಿಫ್ಟ್ ಆದೆ. ಅಲ್ಲಿಂದ ಮತ್ತೆ ನಮ್ಮ ಗುರುಗಳನ್ನ ನಾನು ಗಟ್ಟಿಯಾಗಿ ಇಟ್ಕೊಂಡೆ, ಬಿಟ್ಟೇ ಇಲ್ಲ. ಸೊ ಅಲ್ಲಿಂದ ಆ ಜರ್ನಿ ಇಲ್ಲಿವರೆಗೆ ಇವತ್ತು ಹಿಂಗೆ ಕರ್ಕೊಂಡು ಬಂದಿದ್ದೆ ನನ್ನನ್ನು. ಸೊ ಫುಲ್ ಟೈಮ್ ಇದೇ ಮಾಡೋ ಥರ. ಆಫ್ಕೋರ್ಸ್ ನನ್ನ ತಂದೆ ತಾಯಿ ಬೆನ್ನೆಲುಬಾಗಿ ನಿಂತು, ಪಿಲ್ಲರ್ಸ್ ಆಫ್ ಸ್ಟ್ರೆಂತ್ ಅಂತಾರಲ್ಲ ಅವರು. ಯಾಕಂದರೆ ನಮ್ಮ ಸಮಾಜದಲ್ಲಿ ಹೆಂಗಂತಂದರೆ ತಬ್ಲಾ ಹಾರ್ಮೋನಿಯಂ ಮತ್ತು ಸಂಗೀತ ಅಂತಂದರೆ ಸ್ಪೆಷಲಿ ನಾನು ಬರೋ ಕಮ್ಯುನಿಟಿ ಅಂತ ಭಜನೆಗಷ್ಟೇ ಸೀಮಿತ ಅಂತ ಒಂದು ಅದೊಂದು ಸ್ಟೀರಿಯೋಟಿಪಿಕಲ್ ಮೆಂಟ್ಯಾಲಿಟಿ ಅಂತಾರಲ್ಲ, ಅಷ್ಟೇ ಗೊತ್ತಿರೋದು. ಮೇ ಬಿ ಲ್ಯಾಕ್ ಆಫ್ ಅವೇರ್ನೆಸ್ ಆಲ್ಸೋ. ಅಲ್ಲಪ್ಪ ಏನಪ್ಪ ನಿನ್ನ ಮಗ ಬರೀ ಭಜನೆ ಮಾಡ್ಕೊಂಡು ಹೊಟ್ಟೆ ತುಂಬ್ಕೊಳ್ತಾನ, ಈ ಥರ ಅವ್ನು ತಬ್ಲಾ ತಬ್ಲಾ ಅಂತ ಹೋದರೆ ಮುಂದೆ ಅವನನ್ನು ಯಾರು ಮದುವೆ ಮಾಡ್ಕೊಳ್ತಾರೆ, ಮ್ಯೂಸಿಷಿಯನ್ಗೆ ನಮ್ಮಲ್ಲಿ ಯಾರೂ ಹುಡುಗಿ ಕೊಡಲ್ಲ, ಈ ಥರ ಎಲ್ಲ ಮಾತುಗಳು ಬಂದಾಗ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಆ ಸೋಷಿಯಲ್ ಸ್ಟಿಗ್ಮಾ ಕಾಡ್ಲಿಕ್ಕೆ ಶುರು ಆಯಿತು, ಸ್ಪೆಷಲಿ ನಮ್ಮ ತಾಯಿಯವ್ರಿಗೆ. ತಂದೆ ಅವರು ಹಿ ವಾಸ್ ವೆರಿ ಕಾನ್ಫಿಡೆಂಟ್, ಏನಿಲ್ಲ ನೀನು ಕನ್ವಿಕ್ಷನಲ್ಲಿ ನೀನು ಮಾಡ್ತೀಯ ಅಂದರೆ ನಿನಗಂತ ಏನು ಲೈಫ್ ಡಿಸೈಡ್ ಆಗಿದೆಯೋ ಅದು ಡೆಸ್ಟಿನಿ ವಿಲ್ ಆಲ್ವೇಸ್ ಟೇಕ್ ಯು ಫಾರ್, ಬಟ್ ಇದನ್ನು ನೀನು ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಅಮ್ಮನ ಬಗ್ಗೆನೂ ನನ್ನ ತಲೆ ಕೆಡಿಸ್ಕೊಳ್ಬೇಡ, ನಾನು ನೋಡ್ಕೊಳ್ತೀನಿ, ನೀನು ಬರೀ ನಿನ್ನ ಅಭ್ಯಾಸದ ಮೇಲೆ ಗಮನ ಇಟ್ಕೋ, ಇಲ್ಲಿದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಯಾಕಂದರೆ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿಂದ ನಾನು ಮಾತಾಡ್ತಿರ್ಬೇಕು, ಹೀಗೆಲ್ಲ ಮಾತಾಡ್ತಾರ್ಕೊಂಡು ನಂಗೆ ಏನು ಉತ್ತರ ಮಾಡೋದು ಏನು ಉತ್ತರ ಕೊಡೋದು ಗೊತ್ತಾಗಲ್ಲ. ಯಾಕಂದರೆ ಏನು ಬರೀ 24 ಗಂಟೆ ತಬ್ಲಾನೇ ನುಡಿಸ್ಕೊಂಡು ಇರ್ತಾನೆ, ಇನ್ನು ಬಾಂಬೆಲಿ ಏನು ಮಾಡ್ತಾನೆ ನಿನ್ನ ಮಗ, ಏನು ಮಾಡ್ತಾನೆ ನಿನ್ನ ಮಗ, ನನ್ನ ಮಗ ಇಲ್ಲಿ ಪ್ಲೇಸ್ ಆಗಿದ್ದಾನೆ, ಅವ್ರ ಮಗ ಅಲ್ಲಿ ಪ್ಲೇಸ್ ಆಗಿದ್ದಾನೆ, USAಗೆ ಲೊಕೇಶನ್ ಮೇಲೆ ಜಾಬಿಗೆ ಡಿಪ್ಲಾಯ್ ಆಗಿದ್ದಾನೆ, ಈ ಥರ ಎಲ್ಲ ಮಾತಾಡಬೇಕಾದ್ರೆ ನನ್ನ ಹತ್ರ ಏನು ಆನ್ಸರ್ ಕೊಡೋದು ನಂಗೆ ಗೊತ್ತಾಗ್ತಾ ಇಲ್ಲ, ನಾನು ಏನು ಮಾಡಬೇಕು. ನಾನು ಹೇಳ್ದೆ ನೀನು ಕನ್ವಿಕ್ಷನಿಂದ ಹೇಳು, ನಿನ್ನ ಮಗ ಸಂಗೀತದಲ್ಲಿ ಹೋಗ್ತಾ ಇದ್ದಾನೆ, ಮುಂದುವರಿಸ್ತಿದ್ದಾನೆ, ಸಂಗೀತದಲ್ಲಿ ಹೈಯರ್ ಸ್ಟಡೀಸಿಗೆ ಹೋಗಿದ್ದಾನೆ ಅಂತ ಹೇಳು ಅಂತ. ಅಲ್ಲಿಗೆ ಅವರಿಗೂ ಅದು ಸ್ವಲ್ಪ ಅವೇರ್ನೆಸ್ ಬಂತು, ಇಲ್ಲ ಇವನ್ಗೆ ಇವನು ಮಾಡ್ತಿರೋ ಇದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಸ್ವಲ್ಪ ಕಾನ್ಫಿಡೆಂಟಾಗಿ ಮಾರಲ್ ಸಪೋರ್ಟ್ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಅವ್ರಿಗೂ ಅನಿಸಿ ಅವರು ಹಾಗೆ ಆನ್ಸರ್ ಸ್ಟಾರ್ಟ್ ಮಾಡಿದಾಗ ವೆನ್ ಹೆಂಗಂತಂದರೆ ನಮ್ಮ ಗುರುಗಳು ಯಾವತ್ತೊಂದು ಮಾತು ಹೇಳ್ತಾರೆ, ನಿನಗೆ ಕನ್ವಿಕ್ಷನ್ ಅಂತ ಇಲ್ಲ ಅಂತ ಹೇಳಿದ್ರೆ ನೀನು ಯಾರಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಫಸ್ಟ್ ನೀನೇ ಕನ್ವಿಕ್ಷನ್, ನಿನಗೆ ನೀನೇ ಕನ್ವಿನ್ಸ್ ಮಾಡ್ಕೊ ನೀನು ಮಾಡ್ತಿರೋದು ಸರಿ ಇದೆಯಾ, ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ. ಆಮೇಲೆ ನಿನ್ನ ಸುತ್ತಮುತ್ತ ಇರೋರು ಯಾವತ್ತೂ ಅದನ್ನು ಅರ್ಥ ಮಾಡ್ಕೊಂಡು ಕನ್ವಿನ್ಸ್ ಆಗ್ತಾರೆ. ಈಗ ನಿನ್ನ ಸ್ಟ್ರಗಲ್ ಪೀರಿಯಡಲ್ಲಿ ನಿಂಗೆ ಬೇಕಾದವ್ರು ಯಾರೂ ಬಂದು ನಿಂಗೆ ಸಪೋರ್ಟ್ ಮಾಡಲ್ಲ. ಒಂದು ಲೆವೆಲ್ಗೆ ನೀನು ಮುಂದುವರಿಸಿ ನೀನು ಯಶಸ್ಸು ಸಿಕ್ಕಿದಾಗೆಲ್ಲ ನಿನ್ನವರು ಅಂತ ಹೇಳಿಬಿಟ್ಟು ನಿನ್ನ ಹೆಸರು ಹೇಳ್ಕೊಂಡು ಬರೋರು ಎಲ್ಲಿ ತುಂಬ ಜನ ಬರ್ತಾರೆ ಆವಾಗ. ಅದೆಲ್ಲ ಇವಾಗ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಸ್ಟ್ರಗಲ್ ಅಂತಲೂ ತಲೆ ಕೆಡಿಸ್ಕೊಳ್ಬೇಡ, ಏನು ನಾನು ಡೈಲಿ ಟಾರ್ಗೆಟ್ ಕೊಡ್ತೀನೋ ಅದ್ರ ಮೇಲೆ ನೀನು ಫೋಕಸ್ ಮಾಡು, ಮುಂದುವರ್ಸ್ಕೊಂಡು ಆಮೇಲೆ ಅದಾಗದಾಗಿ ಹೋಗುತ್ತೆ ಅಂತ. ಸೊ ಅವ್ರು ಕೊಟ್ಟಿರೋ ಆಶ್ವಾಸನೆ ಆ ಧೈರ್ಯದ ಮೇಲೆ ಬ್ಲೈಂಡ್ಲಿ ನಾನು ನಡ್ಕೊಂಡು ಹೋದೆ. ಸೊ ಇವತ್ತಿಗೆ ಈ ಹಂತದವರೆಗೆ ಬರಕ್ಕೆ ನಾನು ಬಂದು ದೋಷರ
ಗಣೇಶ್ ತುಂಬಾ ಬುದ್ಧಿವಂತ ಇದ್ದಿದ್ರಿಂದ ಅವನು ಏನಾದ್ರೂ ಮಾಡ್ತಾನೆ ಅನ್ನೋ ಒಂದು ಭರವಸೆ ನನಗೆ ಇದ್ದಿತ್ತು. ಸಹಜವಾಗಿ ನಾನು ಆಶಿಸಿದ್ದು ಅವನು ನಮ್ಮ ಬಿಸ್ನೆಸ್ ಅನ್ನು ಮುಂದುವರಿಸ್ಕೊಂಡು ಹೋಗ್ಲಿ ಅಂತಲೇ, ಆದ್ರೆ ಅದಕ್ಕಿಂತ ಜಾಸ್ತಿಯಾಗಿ ಅವನು ಸಂಗೀತದಲ್ಲಿ ಮುಂದೆ ಹೋಗುದು ನೋಡಿ ಅವನಿಗೆ ಆ ಸಂತೋಷ ತೃಪ್ತಿ ಅದರಲ್ಲಿ ಸಿಗುವುದಂತ ಆದರೆ, ಮತ್ತೆ ದೇವರದು ಒಂದು ಕೃಪೆಯಿಂದ ಅವನು ಅದರಲ್ಲಿ ಒಳ್ಳೆಯ ಹೆಸರನ್ನು ತಂದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡುವುದು ಅಂತ ಆದರೆ ನಾನು ಯಾಕೆ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಒಂದು ಕ್ವಶನ್ ಬಂತು ನನಗೆ. ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ನಮ್ಮ ಬಿಸ್ನೆಸ್ಸಿಗೆ ಅವನನ್ನು ಎಳೆತಂದು ಅವನದು ಆ ಅವನದ್ದು ಸಾಧನೆದು ಆಸಕ್ತಿಯ ಮೂಲಕ ಸಾಧನೆಯ ಮೂಲಕ ಅವನು ಮುಂದೆ ಬರುವಂತಹ ಒಂದು ದಾರಿ ಇರುವಾಗ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅವನನ್ನು ವಾಪಸ್ ಕರ್ಕೊಂಡು ಬಂದು ಅವನ ಇದಕ್ಕೆ ಅಡ್ಡದಾರಿ ಆಗಬಾರ್ದು ಅಂತ ಹೇಳಿ ಸಪೋರ್ಟ್ ಮಾಡಿದೆ. ತಾಯಂದರಿಗೆ ನಾನು ಹೇಳೋದು ಇದೆ ಅಂದರೆ ನಿಮ್ಮ ಮಕ್ಕಳಲ್ಲಿ ಅಂದರೆ ತಮ್ಮ ಮಕ್ಕಳಲ್ಲಿ ಅಂಥ ಒಂದು ಏನೋ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಅಂತ ನಿಮಗೆ ಅನ್ನಿಸಿತು ಅಂತಾದರೆ ಅದರಲ್ಲೇ ಮುಂದೆ ಹೋಗಲಿಕ್ಕೆ ಅವನಿಗೆ ಬಿಡಬೇಕು. ನಮ್ಮ ಸ್ವಾರ್ಥಕ್ಕೋಸ್ಕರ ಅವರನ್ನು ಕಟ್ಟಿ ಹಾಕಿ ಇದು ಮಾಡಬಾರ್ದು. ಯಾವ ಒಂದು ಸತ್ಪ್ರಜೆಯಾಗಿ ಅವನು ಸಂತೋಷದಲ್ಲಿ ಒಂದು ಸಮಾಜಕ್ಕೋಸ್ಕರ ಏನು ಒಳ್ಳೆಯದನ್ನು ಮಾಡ್ತಾನೋ ಅದು ಆಗಲಿಕ್ಕೆ ಬಿಡಬೇಕು ಅಂತ. ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ತಾ ಇದ್ದಾನೆ, ಅವನಿಂದಾಗಿ ತುಂಬಾ ಮಂದಿಗೆ ಉಪಕಾರ ಆಗಲಿ ಅಂತ ಒಂದು ಆಶಿಸ್ತೇನೆ. ಬಹಳ ಖುಷಿ. ಯಾವ ಕಾರಣಕ್ಕೆ ಅಂತಂದ್ರೆ, ಒಂದು ಕಡೆ ಮಕ್ಕಳಿಂದ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಒಂದ್ ಅಂತ ದಾಟದ್ಮೇಲೆ ಮುಗಿತ್ ನಮ್ಮ ಇನ್ವೆಸ್ಟ್ಮೆಂಟ್, ರಿಟರ್ನ್ಸ್ ಬೇಕು ಅಂತ ಕೇಳೋ ಪೇರೆಂಟ್ಸ್ ಗಳ ತಪ್ಪಲ್ಲ. ಹೌದು, ಅದನ್ನ ಮೀರಿಯೂ ಸಹ ನನ್ನ ಮಗನಿಗಿದ್ಬೇಕು, ನನ್ನ ಮಗಳಿಗಿದ್ಬೇಕು, ನನ್ನ ಕಂದನ ಆಕಾಂಕ್ಷೆ ಆಸೆ ಇದು, ಗುರಿ ಇದು ಅಂತ ಸಪೋರ್ಟ್ ಮಾಡೋದಿದೆಯಲ್ಲ, ರೈಟ್? ಸೊ ಇದು ಇಡೀ ಕರ್ನಾಟಕದ ಯಾರ್ಯಾರು ಪೇರೆಂಟ್ಸ್ ನೋಡ್ತಿದಿರಲ್ಲ, ತಂದೆ ತಾಯಿಂದಿರು ಮಕ್ಕಳನ್ನ ಯಾವ ರೀತಿ ನಾವು ನೋಡ್ಕೋಬೇಕು, ಮಕ್ಕಳ ಜೊತೆ ಯಾವ ರೀತಿ ಡೀಲ್ ಮಾಡಬೇಕು, ಅವರ ಬೇಡಿಕೆಗಳು ಅನ್ನೋದಕ್ಕಿಂತ ನಿರೀಕ್ಷೆಗಳು ಮತ್ತೆ ಗುರಿ ಬಗ್ಗೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಘ್ನೇಶ್ ಕಾಮತ್ ಅವರು, ಹಾಗೆ ಸುರೇಶ್ ಕಾಮತ್ ಸರ್ ನಾನು ಆಗಲೇ ಇಂಟರ್ವ್ಯೂ ಮಾಡಿದ್ದೀನಿ ದಾರಿದೀಪದಲ್ಲಿ, ನೀವು ಆಗಲೇ ಎಪಿಸೋಡ್ ನೋಡಿದ್ದೀನಿ, ಒಬ್ಬ ಉದ್ಯಮಿಯಾಗಿ ಆ ಉದ್ಯಮಿಯ ಪುತ್ರ ವಿಘ್ನೇಶ್ ಕಾಮತ್. ಬಹಳ ರೋಚಕ ಅನಿಸ್ತು ಸ್ಟೋರಿ ಈ ದಾರಿದೀಪ ಅನ್ನೋ ಈ ಸೆಗ್ಮೆಂಟ್ ಸೀರೀಸ್ನಲ್ಲೇ ಏನು ಲೆಕ್ಕಾಚಾರ ಅಂತಂದರೆ, ನಾನು ಬದುಕೋದಷ್ಟೇ ಅಲ್ಲ, ನನ್ನ ಬದುಕು ಬೇರೆಯವ್ರಿಗೆ ಮಾದರಿ ಆಗಬೇಕು, ಜೊತೆಗೆ ನನಗಿಂತ ಎತ್ತರಕ್ಕೆ ನನ್ನವ್ರು ಬದುಕಬೇಕು ಬೆಳಿಬೇಕು ಅನ್ನೋ ಆ ಆ ಫಲಾಪೇಕ್ಷೆ ಇಲ್ಲದೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳನ್ನ ಪರಿಚಯ ಮಾಡೋದೇ ಈ ದಾರಿದೀಪದ ಕಾರ್ಯಕ್ರಮ. ಭಾಳ ಖುಷಿ ಆಯಿತು ನಿಮ್ಮ ತಂದೆಯವ್ರ ಸಂದರ್ಶನ ಮಾಡಿದಾಗ ಒಂದು ರೀತಿ ನನ್ನ ಖುಷಿ, ನಿಮ್ಮನ್ನ ಇದೇ ಸೀರೀಸ್ನಲ್ಲಿ ಸಂದರ್ಶನ ಮಾಡ್ತಿರೋದು ನಮ್ಗೆ ಮತ್ತೊಂದು ಖುಷಿ. ಯಾಕಂತಂದರೆ ಒಂದು ತಂದೆ ತಾಯಿ ಹಾಗೆ ಮಕ್ಕಳ ನಡುವಿನ ಬಾಂಧವ್ಯ ಯಾವ ರೀತಿ ಸಪೋರ್ಟ್ ಇರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ನೀವೆಲ್ಲ ನೋಡ್ಕೊಂಡ್ರಿ, ವ್ಯವಹಾರಕ್ಕೆ ಹೋಗಿದ್ರಿ. ಹೌದು, ಸೊ ಅದಕ್ಕೆ ಪರಿಪೂರ್ಣವಾಗಿ ನಾವು ಸಮಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನ ತಂದೆಗೆ ತಿಳಿಸಿದ್ರಿ, ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ತಂದೆ ತಾಯಿ ಕನ್ವಿನ್ಸ್ ಆಗ್ತಾ ಬಂದ್ರು. ಹೌದು, ಸಮಾಜ ಏನನ್ನತ್ತೆ, ನಿಮ್ಮ ಗುರುಗಳ ಮಾತು ನನ್ಗೆ ಬಹಳ ಇಷ್ಟ ಆಯ್ತು, ನನ್ನ ನಿರ್ಧಾರ ಮೊದಲು ನನಗೆ ಒಪ್ಪಿಗೆ ಆಗ್ಬೇಕು, ನಂತರ ಸಮಾಜಕ್ಕೆ ಅದು ಆಟೋಮೆಟಿಕಲಿ ಕನ್ವೆ ಆಗುತ್ತೆ. ನನ್ನ ನಿರ್ಧಾರ ನನಗೆ ಇಷ್ಟ ಆಗಿಲ್ಲ ಏನು ಎತ್ತ ಅನ್ನೋ ಗೊಂದಲ ಡೊಲಾಯ ಮನ ಸನ್ನಿವೇಶ ಇದ್ದಾಗ ಅದು ಬೇರೆಯವ್ರಿಗೂ ಇಷ್ಟ ಆಗಲ್ಲ, ನನ್ನ ನಿರ್ಧಾರಕ್ಕೆ ನಾನು ಸ್ಟಿಕಾನ್ ಆದೆ ಅಂದ್ರೆ ನನಗೆ ಅದು ಓಕೆ ಅನ್ಸ್ತು ಅಂದ್ರೆ ಉಳಿದವ್ರ ನಂತರ ಓಕೆ ಅನ್ಸುತ್ತೆ. ಬಟ್ ಇವಾಗ ಹೇಗಿದೆ ಸನ್ನಿವೇಶ, ಈಗ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಇವಾಗ ಅದೇ ಹೇಳ್ದಲ್ಲ, ಯಾಕಂದ್ರೆ ನಾನು ಇದೇ ನನ್ನ ಜೀವನ, ಇದೇ ನನ್ನ ಜೀವನದ ಗುರಿ, ಇದೇ ನನ್ನ ಜೀವನದ ಪರ್ಪಸ್ ಅಂತ ನಾನು ಎಕ್ಸೆಪ್ಟ್ ಮಾಡಿಕೊಂಡು ನಾನು ಕನ್ವಿನ್ಸ್ ಆಗಿ ಈಗ ನಾನು ಇದನ್ನೇ ಮಾಡ್ತಾ ಇರೋದ್ರಿಂದ ಯಾರಿಗೂ ಏನು ಸಮಸ್ಯೆ ನನಗಾಗಿ ನನ್ನ ತಂದೆ ತಾಯಿ ಆಗಲಿ ಯಾರು ಏನು ಹೇಳ್ತಾ ಇಲ್ಲ, ಎಲ್ಲ ಒಪ್ಕೊಂಡು ಬಿಟ್ಟಿದ್ದಾರೆ. ಬಿಸ್ನೆಸ್ ಇದ್ರೂ ಇದರಲ್ಲಿ ಹೋಗ್ತಾ ಇದ್ದಾನಲ್ಲ ಅಂತೆಲ್ಲ ಆಡಿದ ಮಾತುಗಳು, ಇಲ್ಲ ಅವನಿಗೆ ಏನೇ ಆಗಲಿ ಅವನು ಖುಷಿಯಾಗಿದ್ದಾನಲ್ಲ ಅದನ್ನು ನೋಡೋದೇ ನಮ್ಗೆ ತುಂಬ ಸಮಾಧಾನ. ಅವನು ಖುಷಿಯಾಗಿ ಸಮಾಧಾನವಾಗಿ ಅದರಲ್ಲೇ ಮುಂದುವರಿಸ್ತಾ ಇರೋದೇ ನಮ್ಗೆ ಒಂಥರ ಖುಷಿ. ಸೊ ಆದ್ರಿಂದ ಏನು ಇವಾಗ ಅಂಥದ್ದೇನು ಮಾತುಗಳು ಅಥವಾ ನಾವು ಈ ಸಂಸ್ಥೆ ಉದ್ಘಾಟನೆ ಮಾಡಿದಾಗ್ಲೂ ಎಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿ ಪ್ರೀತಿಯಿಂದ ಬಂದು ಶುಭ ಹಾರೈಸಿ ಆಶೀರ್ವದಿಸಿ ಏನೇ ರೀತಿಯಲ್ಲಿ ನಮಗೆ ನಿಮ್ಗೇನಾದರೂ ನಮ್ಮ ಕಡೆಯಿಂದ ಬೇಕು ಸಪೋರ್ಟ್ ಅಂತಂದಾಗ ಹೇಳು ಅಂತೇಳಿ ಎಲ್ಲರೂ ಹೇಳಿ ಶುಭ ಹಾರೈಸಿ ಹೋಗಿದ್ದಾರೆ, ಹೊರತು ಯಾವುದೇ ರೀತಿಯಲ್ಲಿ ಯಾರು ನೆಗೆಟಿವ್ ಆಗಲಿ ಅಥವಾ ಡಿಮೋಟಿವೇಟ್ ಮಾಡುವಂಥ ಪರಿಸ್ಥಿತಿ ಆಮೇಲಿಂದ ಬಂದಿಲ್ಲ.
ಹವ್ಯಾಸಕ್ಕಾಗಿ ಕಲಿತಂಥ ವಿದ್ಯೆ ಇದು. ಇದನ್ನೆಲ್ಲ ಇವರು ನೋಡಿಕೊಂಡು ಸಾಧಾರಣ ಒಂದು 20-22 ವರ್ಷದ ಹಿಂದ್ಗಡೆ ಇವರು ನನ್ನನ್ನು ಸಂಪರ್ಕಿಸಿದರು. ಆಮೇಲೆ ಇವರಲ್ಲಿ ಮನೆ ಬಂದು ಕಲಿಸ್ತಾ ಇದ್ದೆ ನಾನು. ಮತ್ತು ನಾನು ಯಾವುದೇ ಬೋಲ್ ಕೊಟ್ಟರು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇವರು ತಯಾರಾಗ್ತಿದ್ರು. ಯಾಕಂದರೆ ಇದೊಂದು ಸಾಧನೆ ಅಂತ ಹೇಳಿದರೆ ಒಂದೆರಡು ತಿಂಗಳು ಒಂದೆರಡು ವರ್ಷ ಅಲ್ಲ, ಸತತ ಸಾಧನೆ ಬೇಕು. ಯಾರಾದರೂ ಪರವಾಗಿಲ್ಲ, ಇದು ಆಸಕ್ತಿ ಇದ್ದವ್ರನ್ನ ಇದನ್ನು ಬೆಳೆಸ್ಕೊಳ್ಬೇಕು, ಸುಮ್ಮನೆ ಬರುವುದಿಲ್ಲ, ನಮ್ಮದು ಸತತ ಪ್ರಯತ್ನ ಬೇಕು. ಸ್ವಾಭಾವಿಕವಾಗಿ ಒಂದೆರಡು ದಿವಸ ಅಂತ ಹೇಳಿದರೆ ಅದು ಕಷ್ಟ. ಇದೊಂದು ತುಂಬ ಕಲೆ ಆದ್ರೂ ತುಂಬ ಅದರಲ್ಲಿ ನಮ್ಮ ಶ್ರಮ ಮುಖ್ಯವಾಗಿ ಬೇಕು. ಸ್ವಾಭಾವಿಕ ಹಾಗೆ ಬೆಳ್ಕೊಂಡು ಬಂದರೆ ಅವರಿಗೆ ಮುಂದೆ ಅದರಲ್ಲಿ ಒಳ್ಳೆ ಶ್ರೇಯಸ್ಸು ಸಿಗ್ತದೆ. ಕೋಟ್ಯಂತರ ಪೋಷಕರು ತಂದೆ ತಾಯಿ ಮಕ್ಕಳ ಬಗ್ಗೆ ನಿರೀಕ್ಷೆಗಳು ಜಾಸ್ತಿ, ಆ ನಿರೀಕ್ಷೆಗಳ ಜೊತೆಗೆ ಆ ಮಗುವಿನ ವಿದ್ಯಾರ್ಥಿಯ ಅವರ ಒಂದಷ್ಟು ಗುರಿಗಳಿರುತ್ತೆ. ಸೊ ತಂದೆ ತಾಯಿ ಆದವರು ಮಕ್ಕಳ ಜೊತೆ ಯಾವ ರೀತಿ ನಡ್ಕೋಬೇಕು, ಏನಾಗಬೇಕು ಅಂತ ಏನು ಅಪೀಲ್ ಮಾಡ್ಬೋದು ಮಾಡೋದಾದ್ರೆ ಜನಕ್ಕೆ, ನೀವು ಏನಂತ ಸಜೆಸ್ಟ್ ಮಾಡ್ತೀರಿ? ಸಜೆಸ್ಟ್ ಅನ್ನೋದಕ್ಕಿಂತ ನಾನು ನಮ್ಮ ತಂದೆ ತಾಯಿ ನನ್ನ ಜೀವನದಲ್ಲಿ ಯಾವ ಥರ ಉದಾಹರಣೆ ಆಗಿದ್ದಾರೆ ಅನ್ನೋದು, ಆ ಥರ ಉದಾಹರಣೆ ಆದರೆ ಆ ಉದಾಹರಣೆಯನ್ನು ಒಂದು ಸ್ಫೂರ್ತಿ ಸ್ಥಾನದಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಅಳವಡಿಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಾವು ಯಾವುದೇ ಥರದ್ದು ನಾವು ವೃತ್ತಿ ಜೀವನ ಅಳಿಸ್ಕೊಳ್ತೀವಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳ್ತೀವಿ ಅಲ್ವಾ, ಅದು ಸೇಯಿಂಗೇ ಇದೆ. ಫೈನಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅದ್ರ ಹಿಂದಿನ ಇಂಟೆನ್ಷನ್ ಏನು? ರಾತ್ರಿ ಮಲಗಬೇಕಾದ್ರೆ ಯಾವುದೇ ಥರದ್ದು ಸ್ಟ್ರೆಸ್ ಇಲ್ಲದೆ ಹಾಯಾಗಿ 8 ತಾಸು ನಿದ್ದೆ ಬರಬೇಕು. ಎಷ್ಟೇ ದುಡಿದ್ರೂ ತಿಂತೀವಿ, ಖರ್ಚು ಮಾಡ್ತೀವಿ, ಆದರೆ ರಾತ್ರಿ ನಿದ್ದೆ ಬಂದಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಕಷ್ಟ ಮನುಷ್ಯನಿಗೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ನಿಮ್ಮ ಮಕ್ಕಳು ಸಮಾಧಾನವಾಗಿ ರಾತ್ರಿ ಖುಷಿಯಿಂದ ಆರಾಮಾಗಿ ಮಲ್ಕೊಳ್ಳೋದು, ಖುಷಿಯಿಂದ ಜೀವನ ನಡೆಸ್ತಾ ಇರೋದು ನೋಡೋದು ನಿಮ್ಗೆ ಇಂಪಾರ್ಟೆಂಟ್ ಅಂದರೆ ಅವ್ರಿಗೆ ಯಾವುದ್ರಲ್ಲಿ ಖುಷಿ ಇದೆ ಅದರಲ್ಲಿ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಇವತ್ತಿನ ಕಾಲಮಾನ ಹೆಂಗೆ ಇದೆ ಅಂತಂದರೆ ಯಾವುದೇ ಫೀಲ್ಡಲ್ಲಿ ಫುಲ್ ಟೈಮ್ ಆಗಿ ಆ ವೃತ್ತಿಯನ್ನು ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮಗೀಗ ನಾವು ಈ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಯಾವುದೇ ಥರದ್ದು ಬಿಸ್ನೆಸ್ ಕೂಡ ಈಗ ಆನ್ಲೈನ್ ಮ್ಯಾನೇಜ್ ಮಾಡ್ತಾರೆ ಎಲ್ಲದನ್ನು. ಈ ಕಾಮರ್ಸ್ ಇಸ್ ಗ್ರೋಯಿಂಗ್ ಸೋ ಫಾಸ್ಟ್. ಬಟ್ ಆರ್ಟ್ ಕೂಡ ಈಗ ನಾವು ಈ ಎಲ್ಲ ಥರದ ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಲಿ ಫೈನ್ ಆರ್ಟ್ಸ್ ಆಗಲಿ ಆನ್ಲೈನ್ ಕೂಡ ಪ್ಲಾಟ್ಫಾರ್ಮಲ್ಲಿ ನಮ್ಗೆ ಅವಕಾಶಗಳು ಅಷ್ಟೇ ಈಕ್ವಲಿ ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿ ನಮಗೆ ಅವಕಾಶಗಳಿದೆ. ಏನಂತಂದರೆ ಮನಸ್ಸಿದ್ದರೆ ಮಾರ್ಗ ಸಿಗುತ್ತಾ ಹೋಗುತ್ತೆ. ಸೊ ಸ್ಟೀರಿಯೋಟಿಪಿಕಲ್ ಬಿಹೇವಿಯರ್ ಅಥವಾ ಈ ಪ್ಯಾಟರ್ನ್ ಏನಿದೆಯಲ್ಲ ರ್ಯಾಟ್ ರೇಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ ಅಂತ ನಾನು, ಅಥವಾ ಆ ರ್ಯಾಟ್ ರೇಸಲ್ಲಿ ನಿಮ್ಮ ಮಕ್ಕಳನ್ನು ದಯವಿಟ್ಟು ಒತ್ತಾಯ ಮಾಡಿ ಪುಷ್ ಮಾಡಬೇಡಿ. ಯಾಕಂದರೆ ರ್ಯಾಟ್ ರೇಸ್ ಸಾರಿ ಫೈನಲಿ ಏನಂತಂದರೆ ನನಗನ್ಸಿದೆ ಏನಂದರೆ ನಾನು 10 ವರ್ಷ ಮುಂದೆ ಹೋಗಿ 10 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ನಾನು ನೋಡಿದ್ರೆ ನಾನು ಇದೆಲ್ಲ ಮಾಡ್ಬೋದಿತ್ತಲ್ಲ ಅಂತ ನನಗೆ ಆ ಖಿನ್ನತೆ ಅಥವಾ ಆ ನನ್ನಲ್ಲಿ ಪಶ್ಚಾತ್ತಾಪ ಇರಬಾರ್ದು. ಹಾಂ, ನಾನು 10 ವರ್ಷ ನನ್ನ ಲೈಫನ್ನು ಕರೆಕ್ಟ್ ಜಾಗದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ದುಡ್ಡು ಒಂದು 10-15 ರೂಪಾಯಿ ಕಮ್ಮಿ ದುಡ್ಡಿಡ್ಬೋದು, ಬಟ್ ದುಡ್ಡು ಇವತ್ತು ಇರುತ್ತೆ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಸಮಾಧಾನ ಅಂತೂ ನನಗೆ ಲೈಫ್ ಲಾಂಗ್ ಇರುತ್ತೆ. ನಾನು 10 ವರ್ಷದಲ್ಲಿ ಮಾಡಿದ್ದೀನಿ, ನಂಗೆ ಸಮಾಧಾನ ಇದೆ, ಪಶ್ಚಾತ್ತಾಪ ಇರಲ್ಲ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಯಾವತ್ತೂ ನನ್ನ ಪ್ರಯಾರಿಟಿ. ದುಡ್ಡು ಅಫ್ಕೋರ್ಸ್ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಮಾಡೋಕ್ಕೆ ದಾರಿಗಳು ತುಂಬಾ ಇದೆ. ಈಗ ಪ್ಯಾಷನ್ ಅನ್ನೋದನ್ನು ನಿಮ್ಮನ್ನು ನಿಮ್ಮಲ್ಲಿ ಏನು ಪ್ಯಾಷನ್ ಇದೆಯೋ ಅದನ್ನೇ ಪ್ರೊಫೆಷನ್ ಆಗಿ ಮಾಡಿಸ್ಕೊಳ್ಳೋಂಥ ಅಷ್ಟು ದೊಡ್ಡ ಅವಕಾಶ ಅಥವಾ ಅದಕ್ಕಿಂತ ದೊಡ್ಡ ಆಶೀರ್ವಾದ ನಾನು ಹೇಳ್ತೀನಿ ಜೀವನದಲ್ಲಿ ಬೇರೆ ಯಾವುದೂ ಇರಲ್ಲ ಅಂತ ಅನ್ಸುತ್ತೆ. ಸೊ ನನ್ನ ಎಲ್ಲ ನೋಡ್ತಿರೋ ವೀಕ್ಷಕ ತಂದೆ ತಾಯಿಯರಲ್ಲಿ ಕಳೆಕಳೆಯ ವಿನಂತಿ ಏನಂತಂದರೆ ನಿಮ್ಮ ಮಕ್ಕಳಿಗೆ ಅವರ ಪ್ಯಾಷನ್ನಲ್ಲಿ ಕನ್ವಿಕ್ಷನ್ ಕಾಣಿಸ್ತಾ ಇದ್ರೆ ದಯವಿಟ್ಟು ಆ ಪ್ಯಾಷನನ್ನು ಪ್ರೊಫೆಷನ್ ಆಗಿ ಮಾಡುವಂಥ ಒಂದು ದಾರಿಯನ್ನು ನೀವು ಅವರಿಗೆ ಆ ದಾರಿದೀಪ ಆಗಬೇಕು ಅಂತ ನಾನು ಕೋರ್ಕೊಳ್ತೀನಿ. ವಂಡರ್ಫುಲ್. ನಮ್ಮ ಇಷ್ಟಗಳನ್ನು ನಮ್ಮ ಕಷ್ಟಗಳನ್ನು ಮಕ್ಕಳ ಮೇಲೆ ಹೇರದೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ್ರೆ ಖಂಡಿತ ಆ ದಿಸೆಯಲ್ಲೇ ಅವ್ರು ದಾರಿ ಕಂಡ್ಕೋತಾರೆ.
ಆ ದಾರಿದೀಪ ನೀವಾಗಿ ಅಂತ ಪೇರೆಂಟ್ಸ್ ಹೇಳ್ತಾರೆ. ವಂಡರ್ಫುಲ್ ವರ್ಡ್ಸ್. ನಾನು ಕೇಳ್ಪಟ್ಟೆ ವಿಘ್ನೇಶ್ ಕಾಮತ್ ಅವರು ಈ ಜರ್ನಿ ನಿಮ್ಮೆಲ್ಲ ನಿರ್ಧಾರಗಳಿಗೆ ತಂದೆ ತಾಯಿ ಸಪೋರ್ಟ್, ಸಮಾಜದ ಪ್ರಶ್ನೆಗಳು ಸೆಕೆಂಡ್ ಇರಲಿ, ನಾನು ಒಪ್ಪಬೇಕು, ನಂತರ ನಮ್ಮ ತಂದೆ ತಾಯಿ ಒಪ್ಪಿದ್ರೆ ಸಾಕು ಅಂತ ತಗೊಂಡ್ರಿ, ನಂತರ ಈಗ ಸಮಾಜ ಒಪ್ಪಕ್ಕೆ ಶುರುವಾಗಿದೆ. ಕೇಳಿದೆ ಆನ್ಲೈನ್ ಕ್ಲಾಸಸ್ ದೇಶ ಹೊರಗಡೆಯವರು ಕೂಡ ಕಲಿಸ್ತಾ ಇದ್ದೀರಿ ಅಂತ. ವೀಕ್ಷಕರೇ, ಕಲಾಧಾರ ಕರಾವಳಿ ಭಾಗದಲ್ಲಿ, ಕರಾವಳಿ ಮೀರಿ ಕರ್ನಾಟಕವನ್ನು ದಾಟಿ ದೇಶ ಎಲ್ಲ ಕಡೆನೂ ಕೂಡ ಒಂದಷ್ಟು ಸ್ಟೂಡೆಂಟ್ಗಳಿಗೆ ಆನ್ಲೈನ್ ಕೂಡ ನೀವು ಹೇಳ್ಕೊಡ್ತಿದ್ದೀರಿ. ಸೊ ಈಗ ತಬಲಾ ಕಲಿಬೇಕು ಅಂತ, ಅದಕ್ಕೆ ನಾನಾಗಲೇ ಕಲೆಗೆ ಬೌಂಡ್ರಿ ಇಲ್ಲ, ಹೌದು, ನಾವು ನಮ್ಮ ಇಷ್ಟವನ್ನ ನಮ್ಮ ಕಲೆಯನ್ನ ನೀಟಾಗಿ ಇವತ್ತಿನ ಸನ್ನಿವೇಶ ಬ್ರ್ಯಾಂಡ್ ಮಾಡಿಕೊಂಡ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಹೌದು. ಸೊ ಯಾವ್ಯಾರು ಎಷ್ಟು ಜನ ಸ್ಟೂಡೆಂಟ್ಗೆ ಈಗಾಗಲೇ ಕಲಿಸಿದಿರಿ, ನಿಮ್ಮಲ್ಲಿ ಎಷ್ಟು ಜನ ಕಲಿತಾ ಇದ್ದಾರೆ, ಯಾವ್ಯಾವ ಮಾರ್ಗದಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ? ಹೌದು ಹೇಳಿ. ಸೊ ಇದಕ್ಕೆ ನಮ್ಮ ಕಲಾಧಾರ ಸಂಸ್ಥೆಯಲ್ಲಿ ಈಗ ಸಂಸ್ಥೆಗೆ ಬಂದು ಕಲಿತಾ ಇರೋದು ಒಂದು 20-22 ಮಕ್ಕಳಿದ್ದಾರೆ, ಅದು ತಬಲಾ ಮಾತ್ರ. ಅದಲ್ಲದೆ ಈ ಇಂಟರ್ನೆಟ್ ಮೂಲಕ ಆನ್ಲೈನ್ ಯು ಎಸ್ ಬೇಸ್ಡ್ ಇರಲಿ ಅಥವಾ ನಮ್ಮ ಭಾರತದ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಸಿಟೀಸಲ್ಲಿ ಇರುವಂಥ ಕೆಲವು ವಿದ್ಯಾರ್ಥಿಗಳು ಆನ್ಲೈನ್ ಕಲಿತಾರೆ. ಮತ್ತು ಕೆಲವರು ಹೆಂಗಂತಂದರೆ ಕರ್ನಾಟಕದ ಒಳಗಡೆನೆ ಇದ್ದು ಅವಕಾಶ ಸಿಕ್ಕಾಗ ಇಲ್ಲಿ ಬಂದು ಕಲ್ತ್ಕೊಂಡು ಮಿಕ್ಕಿಟ್ ಸಮಯದಲ್ಲಿ ಆನ್ಲೈನ್ ಕಲ್ತ್ಕೊಳ್ತಾರೆ. ಸೊ ಹೈಬ್ರಿಡ್ ಫಾರ್ಮ್ಯಾಟ್ ಎರಡು ಅದನ್ನು ಮಾಡ್ತಾ ಇರೋ. ಸೊ ಅವಕಾಶ ನಾನು ಹೇಳ್ದಂಗೆ ಮನಸ್ಸಿದ್ದರೆ ಮಾರ್ಗ ಇದೆ, ಮಾಡ್ಬೋದು, ಎಲ್ಲ ಥರನು ಕಲ್ತ್ಕೊಳ್ಬೋದು. ಈ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ. ಸೊ ಕಲಿಸೋದು ಏನು ದೊಡ್ಡ ಅಷ್ಟು ಚಾಲೆಂಜಿಂಗ್ ಅನ್ಸಲ್ಲ, ಮಾಡ್ಬೋದು. ಕಲಿಯೋರು ಹೆಂಗು ಅವರಿಗೆ ಇಷ್ಟ ಬೇಕು ಅಷ್ಟೆ, ಅವರು ಯಾವುದೇ ರೀತಿ ಹೆಲ್ಪ್ ಅವ್ರು ಕೇಳಿದಾಗ ಈಗ ಸೊಲ್ಯೂಷನ್ಸ್ ರೆಡಿಮೇಡ್ ಸೊಲ್ಯೂಷನ್ಸ್ ಇದ್ದಾವೆ. ಸೊ ಹಾಗಾಗ್ಲಿಕ್ಕೆ ಹೋಗಿ ಒಂದು ಆ ಕಲಿಯುವ ಒಂದು ತುಡಿತ ಇದ್ರೆ ಸಾಕು, ಮಿಕ್ಕಿದೆಲ್ಲ ಮಾಡ್ಲಿಕ್ಕಾಗು. ಅಂತಿಮವಾಗಿ ಯಂಗ್ಸ್ಟರ್ಗಳಿಗೆ ಏನು ಸಂದೇಶ ಕೊಡ್ತೀರಿ? ಯಂಗ್ಸ್ಟರ್ಗಳಿಗೆ ಅಂದರೆ ನಾನು ಹೇಳೋದು ಇಷ್ಟೇ, ಸಮಾಧಾನವಾಗಿ ನಿಮಗೆ ಲೈಫಲ್ಲಿ ಯಾವುದು ಮುದ ನೀಡುತ್ತೋ ಸಂತೋಷ ನೀಡುತ್ತೋ ಅದ್ರ ಕಡೆ ಗಮನ ಕೊಡಿ. ಇವತ್ತು ಆ ಇನ್ನೊಂದು ಅಫ್ಕೋರ್ಸ್ ಪ್ಲೀಸ್ ದಯವಿಟ್ಟು ಯಾವುದೇ ಥರದ್ದು ಹೇಸ್ಟಿ ಡಿಸಿಷನ್ಸ್ ಅಥವಾ ಅಬ್ರಪ್ಟ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಕಾರ್ಪೊರೇಟ್ ಲೈಫಲ್ಲಿ ಇದ್ದೀರಾ ಅಥವಾ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಥವಾ ಯಾವುದೇ ಥರದ್ದು ಬೇರೆ ಜಾಬ್ಸ್ ಮಾಡ್ತಿದ್ರು, ನಿಮ್ಮ ಪ್ಯಾಷನ್ ಅದೇ ಆಗಿದ್ರೆ ದಯವಿಟ್ಟು ಮುಂದುವರಿಸಿ. ಬಟ್ ಅದು ಬಿಟ್ಟು ನೀವು ಅದನ್ನು ಬರೀ ದುಡಿಯೋಗೋಸ್ಕರ, ಬದುಕೋಗೋಸ್ಕರ ಅಥವಾ ಜೀವನ ನಡೆಸೋಗೋಸ್ಕರನೇ ಮಾಡ್ತಿದ್ದೀರಿ, ನಿಮ್ಗೆ ಸಮಾಧಾನ ಇಲ್ಲ, ಯಾವುದೋ ಒಂದು ಥರದ ಕೊರತೆ ಇದೆ ಅಂತಂದರೆ, ಯಾವುದೇ ಆದರೂ ಒಂಥರದ ಪ್ಯಾಷನ್ ನಿಮ್ಮಲ್ಲಿ ಏನಿದೆ ಅನ್ನೋದು ನಿಮ್ ಆಸ್ಕ್ ಯುವರ್ ಸೆಲ್ಫ್ ದಟ್ ಫಸ್ಟ್. ಅದನ್ನು ಹುಡ್ಕಂದ ಮೇಲೆ ನಿಮಗೆ ಹೆಂಗೆ ಹೋಗಬೇಕು ಅಂತ ದಾರಿ ಅದಕ್ಕೆ ಅದ ತಾನಾಗಿ ಸಿಗಕ್ಕೆ ಶುರುವಾಗತ್ತೆ. ಸೊ ಅಟ್ ಒನ್ ಪಾಯಿಂಟ್ ಮೇಕ್ ಶೋರ್ ದ್ಯಾಟ್ ಯು ಮೇಕ್ ಯುವರ್ ಪ್ಯಾಷನ್ ಯುವರ್ ಪ್ರೊಫೆಷನ್. ಸೊ ಇರೋ ಕರಿಯರಿಂದ ಆ ಕರಿಯರ್ ಶಿಫ್ಟ್ ಮಾಡೋದನ್ನು ದಾರಿ ಜೀವನ ನಿಮಗೆ ಒದಗಿಸ್ಕೊಡುತ್ತೆ. ನಾನು ಯಾವುದೇ ಥರ ಫಿಲಾಸಫಿ ಮಾತಾಡ್ತಾ ಇಲ್ಲ, ನನ್ನ ಅನುಭವಗಳನ್ನೇ ನಾನು ಮಾತಾಡ್ತಾ ಇರೋದು. ಸೊ ಕನ್ವಿಕ್ಷನ್ ಒಂದು ಸ್ಟ್ರಾಂಗ್ ಆಗಿಟ್ಕೊಳ್ಳಿ, ನಿಮ್ಗೆ ಏನು ಸಮಾಧಾನ ಅನ್ಸುತ್ತೆ, ಏನು ಇಷ್ಟ ಅನ್ಸುತ್ತೆ, ಯಾವುದ್ರಲ್ಲಿ ನಿಮ್ಗೆ ಖುಷಿ ಸಿಗುತ್ತೆ, ಆ ದಾರಿಯಲ್ಲಿ ನೀವು ಹೋಗಕ್ಕೆ ಪ್ರಯತ್ನ ಮಾಡಿ. ನಾನು 3ನೇ ತರಗತಿಯಿಂದ ತಬಲ ಕಲಿತಿದ್ದೇನೆ. ಒಂದು 3-4 ಜನರ ಹತ್ರ ಕಲ್ತಿದ್ದೇನೆ ಸದ್ಯಕ್ಕೆ. ಅವರು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಈಗ ಅಂದರೆ ಅವರು ಪ್ರತಿಯೊಂದು ವರ್ಡಿಂಗ್ಸ್ ಅಥವಾ ರಿದಮ್ಸ್ ಅದೆಲ್ಲ ಹೇಳಿಕೊಡ್ತಾರೆ ಕರೆಕ್ಟಾಗಿ, ಮೈನ್ಯೂಟ್ ಆಗಿ. ಸೊ ಪರ್ಫೆಕ್ಟಾಗಿ ಕಲಿಬೋದು ಅಂತ. ಹಾಗೆ ಇವರು ಒಳ್ಳೆಯಾಗಿ ಕಲಿಸ್ತಾರೆ, ವಾ ಒಳ್ಳೆ ಕಲಿಸ್ತಾರೆ ಇವರು. ಇವರಿಂದ ಇವ್ರ ಹತ್ರನೇ ಕಂಟಿನ್ಯೂ ಮಾಡುವ. ಬೆಂಗಳೂರಲ್ಲಿ ಇದ್ರು ಸಹ ಆನ್ಲೈನ್ ಕಲಿಸ್ತಾರಂತೆ. ಸೊ ಅಡ್ಡಿಲ್ಲ ಅಂತ ಅನಿಸ್ತು. ಹಾಗೆ ತಂದೆ ಭಜನೆ ಎಲ್ಲ ಸುಮಾರು ಕೇಳ್ತಿದ್ರು ಅವ್ರಿಗೆ. ಮತ್ತೆ ತಬ್ಲ ಅಂದ್ರೆ ನಾನು ಮೊದಲಿಂದ ಮನೆಯಲ್ಲಿ ತಬ್ಲ ಎಲ್ಲ ಕೇಳು ಜಾಸ್ತಿ ಅಂದ್ರೆ ಭಜನೆ ಸುಮಾರು ತಂದೆ ಸುಮಾರು ಕೇಳ್ತಿದ್ದಲ್ಲ, ಹಾಗೆ ನನಗೂ ಸ್ವಲ್ಪ ತಬ್ಲ ಹೀಗೆ ಸುಮ್ಮನೆ ಒಂದು ಅಭ್ಯಾಸ ಆಗಿ ಹೋಗಿತ್ತು. ತುಂಬ ಒಳ್ಳೆ ಗುರುಗಳು, ಒಳ್ಳೆ ಹೇಳಿಕೊಡ್ತಾರೆ. ಎಸ್, ಈಗ ಕಲಿಬೇಕು ಅಂದ್ರೆ ಎಲ್ಲ ಜನ ಆಸಕ್ತಿ ಇರೋರು ಕರಾವಳಿಗೆ ಬರೋ ಅವಶ್ಯಕತೆ ಇಲ್ಲ. ಹೌದು, ಬಂದ್ರೆ ಬರಬಹುದು. ಹೌದು, ಕೋಟೇಶ್ವರಕ್ಕೆ ಖಂಡಿತ. ಇಲ್ಲ ಅಂತಂದ್ರೆ ಆನ್ಲೈನ್ ಕಲಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ಲಿಮಿಟ್ ಏನಾರ ಇದೆಯಾ ಇಲ್ಲ ಅನ್ಲಿಮಿಟೆಡ್? ಸ್ಟೂಡೆಂಟ್ಸ್ಗೆ ನಾವು ಏನು ಹೇಳ್ತೀವಿ ಅಂದ್ರೆ, ಬಿಕಾಸ್ ಇಲ್ಲಿ ಶಾರೀರಿಕವಾಗಿ ಒಂದು ಸ್ವಲ್ಪ ದೈಹಿಕ
ಇನ್ವಾಲ್ವ್ಮೆಂಟ್ ಇರೋದ್ರಿಂದ 6 ವರ್ಷ ಅಥವಾ 7 ವರ್ಷದ ಮೇಲ್ಪಟ್ಟವರು ಅಪ್ಪರ್ ಕ್ಯಾಪ್ ಇಲ್ಲ. ನನ್ನ ಹತ್ರ ಆನ್ಲೈನ್ ಕಲಿಯೋರು 65 ವರ್ಷದವರು ಇದ್ದಾರೆ, 7 ವರ್ಷದ ಹುಡುಗನೂ ಇದ್ದಾರೆ. ಸೊ ಆ ದಟ್ ಏಜ್ ಗ್ಯಾಪ್ ಇಸ್ ದೇರ್, ಆ ಏಜ್ ರೇಂಜ್ ಇದೆ. ಹಾಗಾಗಿ ಅಲ್ಲಿ ಹೋಗಿ ಏಜ್ ಇಸ್ ಜಸ್ಟ್ ಅ ನಂಬರ್ ಇಸ್ ಅಫ್ಕೋರ್ಸ್, ಇದರಲ್ಲೂ ಅದೇ ಅಪ್ಲಿಕೇಬಲ್ ಆಗುತ್ತೆ. ಕಲಿಯೋ ಒಂದು ತುಡಿತ ಸಾಕಷ್ಟೇ. 6 ವರ್ಷದ ಮೇಲ್ಪಟ್ಟವರು ಯಾವತ್ತೂ ಮೋಸ್ಟ್ ವೆಲ್ಕಮ್ ಕಲಿಯಕ್ಕೆ. ಎಸ್, ಭಾಳ ಖುಷಿ ಆಯ್ತು ನನಗೆ. ಬಲವಂತದ ಬದುಕೋದನ್ನ ಬದುಕೋದ್ ಬಿಡಿ, ಇಷ್ಟದಂತೆ ಬದುಕೋದನ್ನ ಕಲಿರಿ. ಹಣಕಾಸಿನ ವಿಚಾರವನ್ನೇ ಮುಂದಿಟ್ಕೊಂಡು ಹೋಗ್ತಾರೆ, ಮತ್ತೊಬ್ಬರನ್ನ ಜೀವನಕ್ಕೆ ಇದಾಗುತ್ತೆ, ಆದರೆ ನನ್ನಿಸಿದಂತೆ ನಾನು ಬದುಕಿದಾಗ ನೆಮ್ಮದಿ ಸಿಗುತ್ತೆ. ಜೀವನ ಒಂದೇ ಸಾರಿ, ಒಂದೇ ಸಾರಿ ಹುಟ್ಟೋದು, ಮತ್ತೆ ಹುಟ್ಟು ಬರೋದಿಲ್ಲ. ನಮ್ಮ ಈ ಜೀವನ ಸಾರ್ಥಕ ಆಗಬೇಕು ಅಂದರೆ ನಮ್ಮಿಷ್ಟದಂತೆ ಜೀವಿಸಿದರೆ ಮಾತ್ರ ಈ ಜೀವನ ಸಾರ್ಥಕ ಆಗುತ್ತೆ. ಭಾಳ ಖುಷಿ ಆಯಿತು ವಿಘ್ನೇಶ್ ಕಾಮತ್ ಅವರ ಈ ಒಂದು ಜರ್ನಿ ಹೇಗೆ ಅಂತ. ತಬಲಾ ವಾದಕನಾಗಿ ಈ ಕ್ಷೇತ್ರದಲ್ಲೇ ನಾನು ಸಾಧನೆ ಮಾಡಬೇಕು, ನಾನು ನೆಮ್ಮದಿ ಕಂಡುಕೋಬೇಕು ಅನ್ನೋದು ಅಷ್ಟೇ. ನಾನು ಆಗಲೇ ಹೇಳಿದೆ, ಅವರು ಭಾಳ ಅವ್ರ ವಿಷಯಗಳು ಹೇಳಿದರು. ಪ್ಲೇಸ್ಮೆಂಟ್ ಆದಾಗ ಹೋಗಿದರೆ ಅಲ್ಲಿ ಒಳ್ಳೆ ಸಂಬಳ, ಇಲ್ಲ ತಂದೆ ಬಿಸ್ನೆಸ್ ನೋಡ್ಕೊಂಡು ಹೋಗಿದರೆ ಅಲ್ಲಿ ಒಳ್ಳೆ ದುಡಿಮೆ. ಆದರೆ ದುಡಿಮೆ ಆಗಬೇಕಾಗಿರೋದು ನೆಮ್ಮದಿ. ಆ ನೆಮ್ಮದಿಗಾಗಿ ನಾನು ಇಷ್ಟ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು, ಸಪೋರ್ಟ್ ಮಾಡಿದ್ರು. ಸಮಾಜ ಅಂತ ನೋಡಿದಾಗ ನಾವು ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಕೂಡ ಸಮಾಜ ಮಾತಾಡುತ್ತೆ. ಆದರೆ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಸಮಾಧಾನಕ್ಕೆ ಅನ್ನೋಕ್ಕಿಂತ ನನ್ನ ನೆಮ್ಮದಿಗೆ ನನ್ನ ಇಷ್ಟಕ್ಕೆ ತಕ್ಕಂತೆ ನಾನು ಬದುಕೋಕೆ ಶುರುವಾದರೆ, ನನ್ನ ನಿರ್ಧಾರ ನನಗೆ ಇಷ್ಟ ಆದರೆ ಖಂಡಿತ ನಾನು ಅದ್ರಲ್ಲಿ ಗೆಲ್ತೀವಿ, ಸಾಧಿಸ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನ್ಲಿ ಅದು ಜನಕ್ಕೆ ಆಡ್ತಿರುತ್ತೆ. ವಿಘ್ನೇಶ್ ಕಾಮತ್ ಅವರು ಓಕೆ ಇದೆಲ್ಲ ಬದುಕನ್ನು ಇಷ್ಟೆಲ್ಲ ಇಷ್ಟದಂತೆ ಕಟ್ಕೊಂಡಿದ್ದಾರೆ, ಸಹಜವಾಗಿ ನಿಮಗೆ ಇದರಲ್ಲಿ ನೆಮ್ಮದಿ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ತಪ್ಪಾಗುತ್ತೆ. ಬಟ್ ಆದರೂ ಅಲ್ಲಿ ಕೂತವರು ಭಾಳ ಜನ ನೋಡ್ತಿರ್ತಾರೆ. ಆರ್ಥಿಕವಾಗಿ ಹಣಕಾಸಿನೇ ಮೂಲ ಇಟ್ಕೊಂಡೆ ನೀವು ಹೋಗ್ತಿಲ್ಲ, ನೆಮ್ಮದಿ ಹುಡ್ಕೊಂಡು ಹೋಗ್ತಿದ್ದೀರಿ. ನೆಮ್ಮದಿ ಮೀನ್ಸ್ ನಿಮ್ಗೆ ಇಷ್ಟದಂತೆ ಬದುಕಬೇಕು. ಇದ್ರ ಬಗ್ಗೆ ಹೇಳೋದೇ ಆದರೆ ನಿಮಗೆ ಕಂಪೇರ್ ಟು ಪ್ರೀವಿಯಸ್ ಪ್ರಾರಂಭಿಕ ದಿನಗಳು ಈ ದಿನಗಳು ಹೇಗಿದೆ? ಖಂಡಿತ ನಾನು ಹೇಳ್ತೀನಿ. ಈಗ ಯಾವುದೇ ನೀವು ಉದ್ಯಮ ಶುರು ಮಾಡೋದಿದ್ರೆ ಅಥವಾ ನಿಮ್ಮ ಕರಿಯರ್ ಶುರು ಮಾಡೋದಿದ್ರೆ ಇನಿಷಿಯಲ್ ಸ್ಟ್ರಗಲ್ ಯಾವುದೇ ಫೀಲ್ಡಲ್ಲಿ ಹೋದ್ರೂ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ ಪೀರಿಯಡ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಈಗ ಫ್ಯಾಮಿಲಿ ಬಿಸ್ನೆಸ್ ಅಂದರೆ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇದೆ, ಹಿರಿಯವರು ಸ್ಟ್ರಗಲ್ ಮಾಡಿದ ಫಲ ನಾವು ಅನುಭವಿಸ್ತೀವಿ. ಸೊ ಅಲ್ಲಿಗೆ ಸ್ಟ್ರಗಲ್ ಅಷ್ಟೊಂದು ಇರಲ್ಲ. ಥಿಂಗ್ಸ್ ಆರ್ ವೆರಿ ಈಸಿಯರ್, ಸುಲಭವಾಗಿ ಸಿಕ್ಬಿಡುತ್ತೆ. ಕರಿಯರ್ ಅಂತ ಕಾರ್ಪೊರೇಟ್ ಕರಿಯರ್ ಹೋದಾಗ ಫಸ್ಟು ಎಕ್ಸ್ಪೀರಿಯನ್ಸ್ ಬೇಕು, ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದು ಸಿಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಗಳಿಸೋದ್ರಲ್ಲೇ ಸ್ಟ್ರಗಲ್ ಮಾಡ್ತೀವಿ, ಸ್ಯಾಲ್ರಿಯಲ್ಲಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಗಳಿಸೋದ್ರಲ್ಲೇ ಸ್ಟ್ರಗಲ್ ಮಾಡ್ತೀವಿ. ಸೊ ಇದು ಅದೇ ಥರನೇ, ನಿಮ್ಮ ಪ್ಯಾಷನ್ ಅಂದಾಗ ಸ್ಟ್ರಗಲ್ ಖಂಡಿತ ಇದ್ದೇ ಇರುತ್ತೆ. ಸೊ ನಾನು ಆ ಸ್ಟ್ರಗಲ್ ಮಾಡಿದ್ದೀನಿ. ಮನೆಯಲ್ಲಿ ಕಿಂಗ್ ಸೈಜ್ ಬೆಡ್ ಮೇಲೆ ಮಲಗೋ ಅವಕಾಶ ಇದ್ದಾಗ ಬರೀ ಒಂದು ಚಾಪೆ ಮತ್ತು ದಿಂಬಿ ಇಟ್ಕೊಂಡು ನಾನು ನಿದ್ದೆ ಮಾಡೋದು ಇದೆ. ಆ ಸ್ಟ್ರಗಲು ನಾನು ಮಾಡಿದ್ದೀನಿ. ಬಟ್ ಅದು ಡಸಂಟ್ ಮ್ಯಾಟರ್ ಎಲ್ಲಿ ತನಕ ನೀವು ನಿಮಗೆ ಆ ಸಮಾಧಾನ ನೀವು ಮಾಡ್ತಿರೋದು ಆ ಕೆಲಸ ನಿಮಗೆ ಆ ಬೆಂಕಿಗೆ ಒಳ ಪ್ಯಾಷನ್ ಇರೋ ಬೆಂಕಿಗೆ ಎಲ್ಲಿ ನಿಮ್ಮ ಸಮಾಧಾನ ಅನ್ನೋ ತುಪ್ಪ ನೀವು ಸುರಿತಾ ಇರ್ತಿರೋ ಅಲ್ಲಿ ತನಕ ನಿಮ್ಮ ಜೀವನ ನಡೀತಾ ಇರುತ್ತೆ. ಯಾವುದೇ ಥರದ ಜೀವನ ದಾರಿ ನಿಮ್ಗೆ ಮಾಡಿಕೊಡುತ್ತೆ, ಅವಕಾಶಗಳು ಮಾಡಿಕೊಡುತ್ತೆ. ಹಣಕಾಸದ ವಿಷಯವಾಗಲಿ ಯಾವುದೇ ರೀತಿಯಲ್ಲಾಗಲಿ ಬೇರೆ ಸಪೋರ್ಟು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಆ ಸ್ಟ್ರಗಲನ್ನು ಧೈರ್ಯವಾಗಿ ಫೇಸ್ ಮಾಡೋ ಧೈರ್ಯ ಬೇಕು ಅಷ್ಟೇ, ಮಿಕ್ಕಿದೆಲ್ಲ ತಾನಾಗೆ ತಾನು ಒತ್ಕೊಂಡು ಬರುತ್ತೆ. ಈ ಕಲಾಧಾರ ಸಂಸ್ಥೆ, ಈ ಅಕಾಡೆಮಿ ಹುಟ್ಟೋ ಕಾರಣ ಏನು? ಲೈಕ್ ಜಸ್ಟ್ ಹಾಗೆ ಪರ್ಫಾರ್ಮ್ ಮಾಡ್ತಾ ನೀವು ಮತ್ತೆ ಬೇರೆ ಬೇರೆ ದೇಶ ಅಲ್ಲೆಲ್ಲ ಓಡಾಡಿರ್ಬೋದಾಗಿತ್ತು. ಈ ಸಂಸ್ಥೆನೇ ನಿಮ್ಮೂರಲ್ಲೇ, ಅದು ಕೋಟೇಶ್ವರದಲ್ಲೇ, ಉಡುಪಿ ಜಿಲ್ಲೆಯಲ್ಲೇ, ನಿಮ್ಮ ಕರಾವಳಿ ಭಾಗದಲ್ಲೇ, ನಿಮ್ಮೂರಲ್ಲೇ ಹೌದು ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ತುಂಬ ವಿಶೇಷ ಕಾರಣ ಅದು. ಈ ಲಾಕ್ಡೌನ್ ಆದಮೇಲೆ, ಲಾಕ್ಡೌನ್ ತನಕ ನಾನು ಮುಂಬೈ ಪುಣೆ ಭಾಗದಲ್ಲೇ ಇದ್ದೆ. ಓಕೆ, ಲಾಕ್ಡೌನ್ ಆದಮೇಲೆ ಮನೆಯವ್ರಿಗೂ ಚಿಂತೆ, ಏನು ಮಾಡ್ತಾನೆ ಲಾಕ್ಡೌನಲ್ಲಿ, ಯಾಕಂದರೆ ಕಾರ್ಯಕ್ರಮಗಳಿಗೆ ಯಾವುದೂ ಅವಕಾಶ ಇಲ್ಲ, ಅದೆಲ್ಲ ಕಷ್ಟ ಆಗತ್ತೆ ಅಂತ ಮುಂಚಿತವಾಗಿ ಯೋಚನೆ ಮಾಡಿಕೊಂಡು ನೀನು ಸ್ವಲ್ಪ ದಿನ ಊರಿಗೆ ಬಂದುಬಿಡು, ಎಲ್ಲ ಕಡೆ ಇದು ಹರಡ್ತಾ ಇದೆ, ಕಷ್ಟ ಆಗ್ಬೋದು, ಬಂದುಬಿಡು ಊರಿಗೆ, ಆಮೇಲೆ ನೋಡೋಣ ವಾಪಸ್ಸು ಏನು ಮಾಡೋದು ಅಂತ. ಸೊ ಬಂದೆ. ಬಂದಮೇಲೆ ಆ 2 ವರ್ಷಗಳ ಕಾಲದಲ್ಲಿ ತುಂಬ ವಿಚಾರಗಳು ಬದಲಾದವು. ಅಂದರೆ ಯಾವ ಥರದಲ್ಲಿ ವೃತ್ತಿ ಜೀವನನ ಸ್ವಲ್ಪ ಬದಲಾಯಿಸಬಹುದು,
ಅದಕ್ಕೊಂದು ಕಾರಣ ಇದೆ. ನಾನು ನಡ್ಕೊಂಡು ವಿದ್ಯಾಭ್ಯಾಸದಲ್ಲಿ ಈ ವಿದ್ಯಾಭ್ಯಾಸದಲ್ಲಿ ಒಂದು ದಾರಿ ಹೇಗಂತಂದರೆ, ನಮ್ಮ ಗುರುಗಳು ಹರಿದಾಸ್ ಪೈಗಳು ತುಂಬಾ ಪ್ರಾರಂಭದ ಪಾಠಗಳು ಹೇಳ್ಕೊಟ್ಟದ್ದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತಾನೇ ಖುದ್ದು ಕರ್ಕೊಂಡು ಹೋಗಿ ಮನೆಗೆ ಬಂದುಬಿಟ್ಟು ಈ ಥರ ಮಾಡೋರು. ಸೊ ಬೇರೆ ಬೇರೆ ರೀತಿಯ ಸಂಗೀತ ಪ್ರಕಾರಗಳಿಗೆ ಎಕ್ಸ್ಪೋಜರ್ ಕೊಟ್ಟವರು, ಅವರು ಐಡಿಯಾಸ್ ಕೊಟ್ಟಿದ್ದವರು. ಇಲ್ಲಾಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಮಕ್ಕಳು ಕ್ಲಾಸಿಗೆ ಬರ್ತಾರೆ, ಪಾಠ ಹೇಳ್ಸ್ಕೊಳ್ತಾರೆ, ಹೋಗ್ತಾರೆ, ಮತ್ತು ಆ ರಿಲೇಟೆಡ್ ಡೀಪಾಗಿ ಬೇರೆ ಏನು ಸ್ಟಡಿ ಮಾಡಲ್ಲ. ಇವ್ರು ಹಂಗಲ್ಲ, ಇವ್ರದ್ದು ಈ ಥರ ಕಾರ್ಯಕ್ರಮ ಇದೆ, ಇವತ್ತೊಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಇದೆ, ಇಂಟ್ರಾಕ್ಟಿವ್ ಸೆಷನ್ಸ್ ಇದೆ, ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗೋರು. ಸೊ ಈ ಥರದ್ದು ಆಸ್ಪೆಕ್ಟ್ಸು ಸಂಗೀತದಲ್ಲಿ ಇದೆ ಅಂತ ಫಸ್ಟ್ ಅವೇರ್ನೆಸ್ ಕೊಟ್ಟಿದ್ದು ಅವರು. ಅದಾದಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ಭೀಮಾಶಂಕರ್ ಬಿದ್ನೂರ್ ಅವ್ರ ಹತ್ರ ಒಂದು 2 ವರ್ಷ ಪಾಠಕ್ಕೆ ಹೋದಾಗ ಅವರು ಮುಂದಿನ ಪಾಠಗಳನ್ನು ಹೇಳಿಕೊಟ್ಟು, ಮುಂಬೈಗೆ ಹೋಗುವ ಕಾರಣ ಏನು ಅಂತ ನನ್ನನ್ನು ನೋಡಿಕೊಂಡಾಗ ಗೊತ್ತಾಯಿತು, ನಮ್ಮ ಈ ಭಾಗದಲ್ಲಿ ಮುಂದಿನ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕಮ್ಮಿ, ಊರಲ್ಲಿ ಕಮ್ಮಿ. ಬೇಕು ಅಂತಂದರೆ ಅವ್ರು ಯಾವುದೇ ನಗರದ ದೊಡ್ಡ ನಗರಗಳಿಗೆ ಹೋಗಿ ಅಲ್ಲಿ ಇರೋ ವಿದ್ವಾಂಸರ ಹತ್ರ, ಯಾಕಂದ್ರೆ ವಿದ್ವಾಂಸರು ಹೆಚ್ಚಾಗಿ ದೊಡ್ಡ ಸಿಟೀಸಲ್ಲಿ ಯಾಕಿರ್ತಾರಂತಂದ್ರೆ ಪರ್ಫಾರ್ಮೆನ್ಸ್ ಆಪ್ಷನ್ಸ್ ಜಾಸ್ತಿ, ಅವಕಾಶಗಳು ಜಾಸ್ತಿ, ಕಲಿಯುವಂಥ ವಿದ್ಯಾರ್ಥಿಗಳು ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತವೆ. ಹಾಗಾಗಿ ಹೋಗಿ ಅಲ್ಲಿರೋದ್ರಿಂದ ಕಲಿಯೋರು ಕೂಡ ಅವ್ರ ಹತ್ರನೇ ಹೋಗಬೇಕಾಗೋ ಪರಿಸ್ಥಿತಿ ಬರುತ್ತೆ. ಸೊ ನನಗೆ ಈ ಒಂದು ಈ ಇಲ್ಲಿಯ ಆ ಕೊರತೆ ತುಂಬ ಕಾಡ್ಲಿಕ್ಕೆ ಶುರು ಆಯಿತು. ನಮ್ಮ ಪ್ರದೇಶದಲ್ಲಿ ನನ್ನಂಥ ಮಕ್ಕಳು ಕಲಿತು ಮುಂದುವರಿಸ್ಬೇಕು, ಅವಕಾಶ ಸಿಕ್ಕಿಲ್ಲ ಅಂತ ಆ ವಿದ್ಯೆ ಕಲಿಯೋಕ್ಕಾಗದೆ ಕೊರತೆ, ಒಂದು ಸಣ್ಣ ರೀತಿಯಲ್ಲಾದರೂ ಪೂರಕವಾಗಿ ಅದನ್ನು ಪೂರೈಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಮಕ್ಕಳಿಗೆ ಇಲ್ಲಿ ಪಾಠ ಮಾಡಲಿಕ್ಕೆ ಶುರು ಮಾಡಿದೆ. ಕೊರೋನಾ ಟೈಮಲ್ಲಿ ಮನೆಯಲ್ಲೇ ಬಂದು ಪಾಠ ಹೇಳಿಸ್ಕೊಳ್ಳೋರು ಅದೇ. ಅಲ್ಲಿಗೆ ನಾನು ಮತ್ತು ನನ್ನ ಸ್ನೇಹಿತ ಶ್ರೀಧರ್ ಭಟ್ ಅಂತ, ಸೊ ಅವನು ಹಾರ್ಮೋನಿಯಂ ಅಭ್ಯಾಸ ಮಾಡ್ತಾನೆ ಸುಧೀರ್ಜಿಯವ್ರ ಹತ್ರ, ಸುಧೀರ್ ನಾಯ್ಕ ಅವ್ರ ಹತ್ರ, ಯಾರ ಮುಖಾಂತರ ನಾನು ನನ್ನ ಗುರುಗಳ ಹತ್ರ ತಲುಪಿದ್ನೋ ಅವ್ರ ಹತ್ರ ಶ್ರೀಧರ ಹಾರ್ಮೋನಿಯಂ ಕಲಿಯೋಕ್ಕೆ ಶುರು ಮಾಡಿದೆ. ಸೊ ನಾವಿಬ್ರು ಮುಂಬೈಲಿ ಒಟ್ಟಿಗೆ ಇದ್ವಿ. ಅವನ ಸ್ಟ್ರಗಲ್ ಪೀರಿಯಡು ನನ್ನ ಸ್ಟ್ರಗಲ್ ಪೀರಿಯಡು ಎಲ್ಲ ಒಂದು ಆಲ್ಮೋಸ್ಟ್ ಸಿಮಿಲರ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಅವನು ಲಾಕ್ಡೌನಲ್ಲಿ ಊರಿಗೆ ಬಂದಿದ್ದ, ಅವನು ಮನೇಲಿ ಪಾಠ ಮಾಡ್ಕೊಂಡಿದ್ದ, ನಾನು ನನ್ನ ಮನೇಲಿ ಪಾಠ ಮಾಡ್ಕೊಂಡಿದ್ದೆ. ಇಲ್ಲಿ ನಮ್ಮೂರಲ್ಲಿ ಒಬ್ಬರು ಸಂಗೀತ ಪ್ರೇಮಿ, ಸಂಗೀತ ಹವ್ಯಾಸಿ ಮತ್ತು ಸಂಗೀತ ಪೋಷಕ ಸುಧೀರ್ ಕುಮಾರ್ ಶೆಟ್ಟಿ ಮಾರ್ಕೋಡು, ಇವರು ಅವ್ರ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟರ್, ಬೇಕಾದಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಆದರೆ ಅವರಲ್ಲೂ ಕೂಡ ಸಂಗೀತದ ಒಂದು ತುಡಿತ ಇದೆ. ನಮ್ಮ ಈ ಕಲಾದಾರ ಸಂಸ್ಥೆಯ ಪಕ್ಕದ ಕೋಣೆಯಲ್ಲೇ ಅವ್ರದ್ದೇ ಒಂದು ಪರ್ಸನಲ್ ಮ್ಯೂಸಿಕ್ ರೂಮ್ ಇದೆ. ಓ ಓಕೆ. ಸೊ ಆ ಪರ್ಸನಲ್ ಮ್ಯೂಸಿಕ್ ರೂಮ್ ಈ ತರ ಇತ್ತು ಅಂತ ನಾನು ಶ್ರೀಧರ್ ಹತ್ರ ಕೇಳಿದ್ದೇವೆ ಹೊರತು, ಯಾಕಂದ್ರೆ ನಾನು ಸುಧೀರ್ ಕುಮಾರ್ ಶೆಟ್ಟಿ ಅವರು ಪರ್ಸನಲಿ ನಂಗೆ ಪರಿಚಯ ಇರಲಿಲ್ಲ. ಶ್ರೀಧರ್ನ ತಂದೆಯವರ ಹತ್ರ ಕೀಬೋರ್ಡ್ ಪಾಠ ಹೇಳ್ಸ್ಕೊಳ್ಳೋಕೆ ಸುಧೀರ್ ಕುಮಾರ್ ಶೆಟ್ಟಿ ಅವರು ಹೋಗ್ತಿದ್ರಂತೆ. ಸೊ ಆ ಮೂಲಕ ಅವ್ರಿಗೆ ಪರಿಚಯ ಆಯ್ತು. ಒಂದಿನ ಏನಾಯ್ತು, ಅವರ ಜೊತೆ ಕೆಲಸ ಮಾಡೋರು ಶಶಾಂಕ್ ಮಂಜಾ ಅಂತ ಅವರು ಫೋನ್ ಮಾಡಿದ್ರು ಈ ಥರ, ಕಾಮತ್ರೆ ನಾವೊಂದು ನಮ್ಮ ಶೆಟ್ರ ಮ್ಯೂಸಿಕ್ ರೂಮ್ಗೆ ಒಂದು ತಬ್ಲಾ ತಂದಿದ್ದೀವಿ, ಸೆಟ್ಟು ಹಾರ್ಮೋನಿಯಂ ತಂದಿದ್ದೀವಿ, ನೀನು ಮತ್ತು ಶ್ರೀಧರ್ ಇಬ್ಬರು ಬರ್ತೀರಾ ಅಂತ. ಆಯಿತು ಅಂತಂದು. ಸೊ ಬಂದು ಅವ್ರ ರೂಮ್ಗೆ ಹೋಗಿ ನೋಡಿದ್ವಿ, ತಬ್ಲಾ ಎಲ್ಲ ಹೇಗಿದೆ, ಹಾರ್ಮೋನಿಯಂ ಇದೆ, ಇನ್ನೇನು ಮಾಡ್ಬೋದು, ಯಾವ ಇಲ್ಲಿಂದ ತಗೊಂಡು ಬಂದರೆ ಚೆನ್ನಾಗಿರತ್ತೆ ಅಂತೆಲ್ಲ ಅವ್ರು ಕೇಳಿದಾಗ ನಾವು ಮಾತಾಡ್ತಾ ಅವರೇ ಹೇಳಿದ್ರು, ಅಲ್ಲ ನೀವು ಇಬ್ರು ಮುಂಬೈಗೆಲ್ಲ ಹೋಗಿ ಅಷ್ಟು ವಿದ್ವಾಂಸರ ಹತ್ರ ಪಾಠ ಕಲ್ತ್ಕೊಂಡು ಬಂದಿದ್ದೀರ, ನಮ್ಮೂರಲ್ಲೇ ಯಾಕೆ ನೀವು ಒಂದು ಸಂಸ್ಥೆ ಶುರು ಮಾಡಬಾರ್ದು ಅಂತ ಸೀಡ್ ಆ ಬೀಜ ಬಿತ್ತನೆ ಆ ಐಡಿಯಾ ಹಾಕಿದವರು ಸುಧೀರ್ ಕುಮಾರ್ ಅವರು. ನೀವು ಯಾಕೆ ಒಂದು ಮಾಡಬಾರ್ದು, ಶೆಟ್ರೆ ಮಾಡ್ಬೋದು ಆದರೆ ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ, ಬನ್ನಿ ಅಂತ ಹೇಳಿ ತಕ್ಷಣಕ್ಕೆ ಕರ್ಕೊಂಡ್ಬಂದು ಈ ವಾಸ್ತು ಏನಿದೆ ಇದನ್ನು ತೋರಿಸಿದ್ರು. ಆವಾಗ ಈ ತರ ಇರ್ಲಿಲ್ಲ, ಅವರು ಅವರ ಮೆಡಿಕಲ್ಸಿನ ಸ್ಟೋರೇಜ್ ರೂಮು ಮತ್ತು ಅವ್ರ ಸಿವಿಲ್ ರಿಲೇಟೆಡ್ ಫೈಲ್ ರೂಮ್ ಎಲ್ಲ ಮಾಡ್ಕೊಂಡಿದ್ರು. ಇದನ್ನ ಈ ರೂಮನ್ನು ತುಂಬಾ ಜನ ಬಾಡಿಗೆ ಕೇಳ್ಕೊಂಡು ಬರ್ತಾ ಇದ್ದಾರೆ, ನಾನು ಯಾರಿಗೂ ಕೊಡ್ತಾ ಇಲ್ಲ, ಯಾಕಂದ್ರೆ ಇದು ನನಗೆ ಇಷ್ಟ ಇಲ್ಲ ಬೇರೆಯವ್ರಿಗೆ ಕೊಡಲಿಕ್ಕೆ, ನೀವು ಮಾಡ್ತೀರಾ ಅಂತಂದರೆ ನಾನು ಇದನ್ನು ಈ ಜಾಗನ ನಿಮ್ಗೆ ಬಿಟ್ಕೊಡ್ತೀನಿ ಅಂತಂದರು. ಆಯಿತು ಶೆಟ್ರೆ ನೋಡೋಣ ಅಂತ.
ಒಂದೇ ವಾರದಲ್ಲಿ ನನ್ಗೆ ಯಾಕೋ ನಮ್ಮ ಅಪ್ಪ ಅಮ್ಮನೂ ಹೇಳಿದ್ರು, ಯಾಕೋ ನೀವು ಶುರು ಮಾಡಬಾರ್ದು ಸಂಸ್ಥೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಕ್ಕಿಂತ ದೊಡ್ಡದು ಯೋಗ ಯಾವುದೂ ಇಲ್ಲ, ನೀವು ಮಾಡಿ ಇಬ್ರು ಸೇರ್ಕೊಂಡು ಶುರು ಮಾಡಿ ಅಂತ. ತಕ್ಷಣಕ್ಕೆ ನಾನು ಶ್ರೀಧರ್ನ ಹತ್ರ ಹೋಗಿ, ಏ ಈ ತರ ಐಡಿಯಾ ಇದೆ, ಏನ್ ಮಾಡೋಣ ಹೇಳೋ. ಆಯ್ತು ಶುರು ಮಾಡೋಣ, ನೀನ್ ನೋಡು ನೋಡು ನಾನ್ ಬರ್ತೀನಿ ನೀನು ಮಾಡು ಅಂತ. ಸರಿ ತಕ್ಷಣಕ್ಕೆ ಆಯ್ತು ಅಂತ ಹೇಳಿದೆ. ಅವ್ರು ಆ ಹೇಳಿದ ಮಾತ್ ಇಂದ ನೀವು ನಂಬ್ತಿರೋ ಇಲ್ವೋ, ಆ ಪರ್ಪಸ್ ಸರ್ವ್ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿಬಿಟ್ರೆ ಅದು ಯೂನಿವರ್ಸ್ ಕೂಡ ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸರ ಹೇಗೆ ಒಂದು ಪಾಸಿಟಿವ್ ಆಗಿ ಬರುತ್ತೆ ಅಂತಂದ್ರೆ, ಅವ್ರು ಹೇಳಿದ ಮಾತಿನಿಂದ 15ನೇ ದಿನಕ್ಕೆ ನಾವು ಈ ಸಂಸ್ಥೆಗೆ ಉದ್ಘಾಟನೆ ಮಾಡಿದ್ದೀವಿ. ಅಷ್ಟರಲ್ಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಂಟೀರಿಯರ್ಸ್ ರಿಫರ್ಬಿಶ್ ಮಾಡಿ, ಯಾಕಂದ್ರೆ ಅವ್ರು ಸಿವಿಲ್ ಕಾಂಟ್ರಾಕ್ಟರ್ ಆಗಿರೋದ್ರಿಂದ ಎಲ್ಲ ಅವ್ರದೇ ಟೀಮ್ ರೆಡಿ ಇತ್ತು. ಸೊ ಎರಡ್ ಮೂರು ದಿನದಲ್ಲಿ ಈ ವಾಸ್ತುವಿನ ಇದನ್ನೇ ದಶೆಯನ್ನೇ ಚೇಂಜ್ ಮಾಡಾಕ್ಬಿಟ್ರು. ಇದನ್ನೆಲ್ಲ ಈಗ ಏನ್ ನೀವು ಫರ್ನಿಶಿಂಗ್ ನೋಡ್ತಿದ್ದೀರಾ ಅದೆಲ್ಲ ಅವರು ನಿಂತು ಮಾಡಿಸ್ಕೊಟ್ಟು ಮಾಡಿ ನೀವು ಸಂಸ್ಥೆ ಶುರು ಮಾಡಿ ಅಂತೇಳಿ. ಒಂದಿನೂ ನನಗಿಷ್ಟು ಬಾಡಿಗೆ ಬೇಕು, ನನಗಿಷ್ಟು ಡೆಪಾಸಿಟ್ ಬೇಕು, ನನಗೆ ಇಷ್ಟು ದುಡ್ಡು ಬೇಕು ಅಂತ ಒಂದಿನೂ ನಂಗೆ ಮಾತಾಡಿದೆ. ಅದೆಲ್ಲ ಆಮೇಲೆ ನೋಡುವ ಆಮೇಲೆ ನೋಡುವ ಅಂತ ಹೇಳಿ, ನೀವು ಮೊದಲು ಸಂಸ್ಥೆ ಶುರು ಮಾಡಿ ಅದೆಲ್ಲ ಕಡೆಗೆ ಮಾತಾಡುವ ಅಂತ ಹೇಳಿ, ನಾವು ಈ ಸಂಸ್ಥೆ ಉದ್ಘಾಟನೆ ಆದ ನಂತರ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅಂದ್ರೆ ಅವರ ಸಂಗೀತದ ಪ್ರೀತಿ ಅದಕ್ಕೆ ಬೇಕಾಗಂತ, ಯಾಕಂದ್ರೆ ಅವರು ಅದೇ ಹೇಳ್ತಾ ಇದ್ರು, ನಾನ್ ಕಲಿಬೇಕು ಅಂತ ನನ್ ಕಲಿಯೋ ವಯಸ್ಸಲ್ಲಿ ನನ್ ಕಲೀಲಿಕ್ಕೆ ಆಗ್ಲಿಲ್ಲ ಮಾರೆ, ಮಕ್ಳಿಗೆ ಅವಕಾಶ ನೀವು ಒದಗಿಸ್ಕೊಡ್ಬೇಕು ಮಾಡ್ಬೇಕು, ನಮ್ಮಲ್ಲಿ ಇರೋ ಮಕ್ಳಿಗೆ ನೀವು ಬೆಳೆಸ್ಬೇಕು, ಯಾಕಂದ್ರೆ ಮತ್ತಿನ್ ಮುಂದೆ ಇಲ್ಲಿ ಪಾಠ ಮಾಡೋರು ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ನೀವು ಮಾಡ್ಕೊಡ್ಬೇಕು ಅನ್ನೋ ರೀತಿ ಅವರ ಇಂಟೆನ್ಷನ್ನು, ನಮಗೂ ಕಲಿಸ್ಬೇಕು ಅನ್ನೋ ಆ ಇಂಟೆನ್ಷನ್ನು ಒದಗಿ ಬಂದಿರೋದ್ರಿಂದ ಈ ಕಲಾಧಾರ ಅನ್ನುವ ಸಂಸ್ಥೆ ಉದ್ಘಾಟನೆ ಆಯ್ತು. ಎಸ್, ನಿಮ್ಮ ಕನಸಿಗೆ ನಿಮ್ಮ ಇಷ್ಟಕ್ಕೆ ಪೋಷಕರಷ್ಟೇ ಅಲ್ಲ, ಒಂದು ರೀತಿಯ ಈ ಕಲಾ ಸರಸ್ವತಿ ಅವಕಾಶವನ್ನ ಒದಗಿಸ್ಕೊಡೋಕೆ ಪೂರಕ ವಾತಾವರಣ ಸೃಷ್ಟಿ ಮಾಡುತ್ತಲ್ಲ, ಹಂಗೆ ಶೆಟ್ರು ಕೂಡ ಹೌದು ಈ ಕಲಾಧಾರ ಉದ್ಘಾಟನೆ ಆಗ್ಲಿಕ್ಕೆ ಇದು ಆಗ್ಲಿಕ್ಕೆ ಒಂದು ಕಾರಣ ಅದು. ಹೌದು ಎಸ್, ದಾರಿದೀಪದ ಒಂದೊಂದು ಎಪಿಸೋಡ್ ಕೂಡ ಒಂದೊಂದು ರೀತಿಯ ಪಾಠ ದಾರಿದೀಪ ಆಗ್ತಾ ಇದೆ. ವಂಡರ್ಫುಲ್, ನಮ್ಗೆ ಭಾಳ ಖುಷಿ ಆಯಿತು ಇವತ್ತಿನ ಯುವ ಜನತೆ ಫೇಸ್ ಮಾಡ್ತಿರೋದು ಇದನ್ನು. ಬಲವಂತಕ್ಕೆ ಅವ್ರ ಅಕ್ಕಪಕ್ಕ ಮನೆಯವ್ರು ಏನು ಹೇಳ್ತಾರೋ, ಊರಿನವ್ರು ಏನು ಹೇಳ್ತಾರೋ, ಕಲೀಗ್ಸ್ ಏನು ಹೇಳ್ತಾರೋ, ಕೇರಿಯವ್ರು ಏನು ಹೇಳ್ತಾರೋ, ಈ ರೀತಿ ಆಲೋಚನೆಗಳು ತಂದೆ ತಾಯಿಯರ ಮನಸ್ಸಲ್ಲಿ ಮೂಡುತ್ತೆ, ಅದರ ಒತ್ತಡಕ್ಕೂ ಆ ಪ್ರೆಷರ್ಗೂ ಯಾವ್ಯಾವುದೋ ಕೆಲಸವನ್ನು ಬೇರೆಯವ್ರು ಮಾಡ್ತಿರ್ತಾರೆ. ಹಾಗಾಗಿ ಬದುಕು ಅಂದರೆ ದುಡಿಯೋದಲ್ಲ, ಬದುಕು ಅಂದರೆ ಬೇರೆಯವ್ರಿಗೋಸ್ಕರ ಬದುಕೋದಲ್ಲ, ಬದುಕು ಅಂತಂದರೆ ನಮ್ಮ ಇಷ್ಟದಂತೆ ಬದುಕೋದು ಅನ್ನೋದು ಬಹಳ ಪ್ರಮುಖವಾದ ವಿಷಯ. ಹಾಗಾಗಿ ಅದನ್ನು ಸ್ಪಷ್ಟವಾಗಿ ನೀವು ಹೇಳಿದ್ರಿ, ನಂಗೆ ಭಾಳ ಖುಷಿ ಆಯಿತು. ಯಾಕೆಂತಂದರೆ ನಮ್ಮ ಇಷ್ಟದ ಬದುಕು ನಮಗಾಗೇ ಇರಬೇಕು, ನಮ್ಮ ಬದುಕು ಬೇರೆಯವ್ರಿಗಾಗಿ ಅಲ್ಲ, ನಮ್ಮ ಬದುಕು ಬೇರೆಯವ್ರ ಇಷ್ಟದಂತೆ ಅಲ್ಲ, ನಮ್ಮ ಇಷ್ಟದಂತೆ ನಾವು ಬದುಕಬೇಕು ಅನ್ನೋ ಒಂದು ಸಂದೇಶ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಘ್ನೇಶ್ ಕಾಮತ್ ಅವರು. ನೀವೇನಾದ್ರು ಕಲಿಬೇಕು ಅಂತಿದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು, ಕಲಾಧಾರ ಇದಕ್ಕೆ ಮುಕ್ತವಾಗಿ ಅವಕಾಶವನ್ನು ಕೊಡುತ್ತೆ. ಒಂದಂತೂ ತಿಳ್ಕೊಳ್ಳಿ, ಸಾಕಷ್ಟು ಅವಕಾಶಗಳು ಹಣಕಾಸು ಗಳಿಸ್ಲಿಕ್ಕೆ ಇದ್ರೂ ಕೂಡ ಹಣಕಾಸೇ ಜೀವನ ಅಲ್ಲ, ಆಸೆ ಅನ್ನ ಪೂರೈಸ್ಕೋಬೇಕು ಅಂತ ನಮ್ಮ ಕನಸನ್ನು ನುಚ್ಚುನೂರು ಮಾಡ್ಕೊಳ್ಳೋದ್ರ ಅರ್ಥ ಇಲ್ಲ. ಕನಸಿನ ಹಿಂಗಿರುತ್ತೆ, ಹಿಂಗೆ ಬದುಕಬೇಕು, ನನ್ನ ಜೀವನ ಹೀಗಿರಬೇಕು ಅಂತ ಅನ್ಕೊಂಡಿರ್ತೀರಿ. ಹಾಗಾಗಿ ಅದೇ ರೀತಿ ಬದುಕಿ, ಬಲವಂತದ ಬದುಕನ್ನು ಬದುಕಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದರೆ ಈ ದಾರಿದೀಪ ಎಪಿಸೋಡ್ನ ಈ ಸೀರೀಸ್ನ ಉದ್ದೇಶ ಇಷ್ಟೇ. ಭಾಳಷ್ಟು ಜನ ವಿಭಿನ್ನವಾಗಿ ವಿಭಿನ್ನ ರೀತಿಯಲ್ಲಿ ನಮಗೆ ಬದುಕಲು ಪಾಠ ಆಗ್ತಾರೆ. ವಿಘ್ನೇಶ್ ಕಾಮತ್ ಅವರ ಈ ಒಂದು ಸ್ಟೋರಿ ನಿಮ್ಮ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬಹುದು ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.